ಬಹು ಆಯಾಮದಲ್ಲಿ ಬೆಳೆಯಬಲ್ಲ ಈ ಚರ್ಚೆಯ ವಿಚಾರಗಳನ್ನು ಒಂದು ಚೌಕಟ್ಟಿನಲ್ಲಿ ನಿರ್ಧರಿಸುವ ಪ್ರಯತ್ನ ಈ ಚರ್ಚೆಯ ಚೌಕಟ್ಟು ಕಡೆಗೆ ಗಮನ ಕೊಡೋಣ ಗ್ಯಾರಂಟಿ ಘೋಷಣೆಗಳಿಗೆ ಜೈ ಎಂದಿದ್ದಾರೆ ಜನ ಜಾರಿ ಪ್ರಕ್ರಿಯೆಯನ್ನ ಕೂಡ ಮುಕ್ತವಾಗಿ ಸ್ವಾಗತಿಸುತ್ತಾರೆ ಈಗ ತಕ್ಷಣಕ್ಕೆ ಈ ಶಕ್ತಿ ಯೋಜನೆಯಲ್ಲಿ ಫ್ರೀಯಾಗಿ ಓಡಾಡಲಿಕ್ಕೆ ಈ ತಿಂಗಳ 11ನೇ ತಾರೀಕಿನಿಂದಲೇ ಅನುಷ್ಠಾನಕ್ಕೆ ಬರುತ್ತಿದೆ ಇನ್ನು ಉಳಿದ 4 ಯೋಜನೆಗಳ ಅನುಷ್ಠಾನಕ್ಕೆ ಒಂದಷ್ಟು ಪ್ರೊಸೀಜರ್ ಗಳಿವೆ ಅಂದ್ರೆ ಒಂದಷ್ಟು ಪ್ರಕ್ರಿಯೆಗೆ ಒಳಪಡಬೇಕಾಗುತ್ತೆ ಫಲಾನುಭವಿ ಆಗಬೇಕು ಅಂದ್ರೆ ಅದನ್ನ ಕೂಡ ಮುಕ್ತವಾಗಿ ಸ್ವಾಗತಿಸುತ್ತಾರೆ ಜನ ಗೊಂದಲಗಳು ಆಗೋದಿಲ್ವಾ ಗೊಂದಲ ಆಗದೇ ಇರೋ ರೀತಿಯಲ್ಲಿ ಮಾಡಲಿಕ್ಕೆ ಕಾಂಗ್ರೆಸ್ ಮಾಡ್ಕೊಂಡಿರುವ ಸಿದ್ಧತೆಗಳು ಏನು ಈ ಬಗ್ಗೆ ಪ್ರಶ್ನೆ ಇದೆ ಇದರ ಜೊತೆಗೆ ಯಾವುದೇ ಕಂಡೀಷನ್ ಇಲ್ಲ ಅಂತ ಹೇಳ್ತಾ ಇದ್ದ ಕಾಂಗ್ರೆಸ್ ಸರ್ಕಾರ ರಂಗೋಲಿ ಕೆಳಗೆ ನುಸುಳೋ ಪ್ರಯತ್ನ ಮಾಡ್ತಾ ಇದನ್ನ ಸ್ಮಾರ್ಟ್ ಮೂವ್ ಅಂತ ಕರಿಬೇಕಾ ಅಥವಾ ರಾಜ್ಯದ ಬೊಕ್ಕಸಕ್ಕೂ ಕೂಡ ಹೊರೆ ಆಗದೇ ಇರೋ ರೀತಿಯಲ್ಲಿ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀವಿ ಅನ್ನೋದನ್ನ ಸಾಬೀತುಪಡಿಸುವ ಯತ್ನವನ್ನ ಮಾಡೋ ರೀತಿಯಲ್ಲಿ ಒಂದು ರೀತಿ ರಂಗೋಲಿ ಕೆಳಗೇನೆ ನುಸುಳೋ ಪ್ರಯತ್ನ ಆಯ್ತಾ ಸರ್ಕಾರದ ಕಡೆಯಿಂದ ಯಾಕೆ ಅನ್ನೋದನ್ನ ಮುಂದಿನ ಹಂತದಲ್ಲಿ ಇನ್ ಡೀಟೇಲ್ ಚರ್ಚೆ ಮಾಡ್ತಾ ಹೋಗೋಣ ಇನ್ನು ನಾವು ನುಡಿದಂತೆ ನಡೀತೇವೆ ಅಂತ ಹೇಳಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ಮುಂದಿನ ಬಜೆಟ್ ಬಗ್ಗೆ ತೆರಿಗೆದಾರರ ಆತಂಕ ಇದ್ದೇ ಇದೆ ಅಂದ್ರೆ ಈಗ ಈ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಹಣ ಅಂತೂ ಬೇಕೇ ಬೇಕಲ್ಲ ಸಂಪನ್ಮೂಲ ಕ್ರೂಢೀಕರಣ ಆಗಬೇಕಲ್ಲ ಅದರ ಬಗ್ಗೆ ಯಾವುದೇ ರೀತಿ ಸ್ಪಷ್ಟನೆಯನ್ನ ನೀಡಿಲ್ಲ ಎಲ್ಲಿಂದ ಹಣ ತರ್ತೀರಿ ಅನ್ನೋ ನೇರ ಪ್ರಶ್ನೆಗೂ ಕೂಡ ಮುಂದಿನ ದಿನಗಳಲ್ಲಿ ಹೇಳ್ತೀನಯ್ಯ ಅನ್ನೋದೇ ಸಿದ್ದರಾಮಯ್ಯ ಅವರ ಉತ್ತರ ಆಗಿತ್ತು ಹಾಗಾದ್ರೆ ತೆರಿಗೆದಾರರ ಮೇಲೆ ಏನಾದರೂ ಹೊರೆ ಹೊರಿಸಲಾಗುತ್ತಾ ಬಜೆಟ್ ಏನ್ ಜಾಸ್ತಿ ದಿನ ಇಲ್ಲ ಜುಲೈನಲ್ಲೇ ಮಂಡನೆ ಮಾಡಬೇಕು ಬಜೆಟ್ ಅನ್ನ ಸಿದ್ದರಾಮಯ್ಯ ಅವರು ಆ ಸಂದರ್ಭದಲ್ಲಿ ಏನಾದರೂ ಈ ತೆರಿಗೆಗಳಲ್ಲಿ ವ್ಯತ್ಯಾಸಗಳನ್ನ ಮಾಡಿ ತೆರಿಗೆ ಕಟ್ಟೋರ ಮೇಲೆ ಮತ್ತಷ್ಟು ಹೊರೆ ಹಾಕ್ತಾರ ಗ್ಯಾರಂಟಿಗಳಿಗೋಸ್ಕರ ಅಥವಾ ಸಾಲ ಸಾಲ ಅಂತಿದ್ದ ಸಿದ್ದರಾಮಯ್ಯ ಅವರೇ ಸಾಲ ಮಾಡೇನಾದ್ರೂ ಈ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ದುಡ್ಡು ಹೊಂದಿಸ್ತಾರ ಈ ಆತಂಕ ನಾಗ್ಲೇ ಹೇಳ್ತಿದ್ದ ಹಾಗೆ ಪ್ರಾಮಾಣಿಕ ತೆರಿಗೆದಾರರಲ್ಲಿ ಇದ್ದೇ ಇದೆ ಇದಕ್ಕೇನು ಪರಿಹಾರ ಇನ್ನು ಇದೆಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳಿ ಪ್ರತಿಪಕ್ಷಗಳು ಹೇಳ್ತವೆ ಇದ್ವು 5 ಗ್ಯಾರಂಟಿ ಕೇವಲ ಈ ಬೋಗಸ್ ಭರವಸೆ ಅಷ್ಟೇ ಈ ರೀತಿಯ ಫ್ರೀ ಬೀಸ್ ಗಳನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಯಾವ ಪಕ್ಷದಿಂದಲೂ ಕೂಡ ಸಾಧ್ಯ ಇಲ್ಲ ಇದು ನೇರವಾಗಿ ರಾಜ್ಯದ ಬೊಕ್ಕಸಕ್ಕೆ ಬರೆ ಹಾಕೋದು ಇದು ಕೇವಲ ಚುನಾವಣಾ ಸಂದರ್ಭದಲ್ಲಿ ಮತವನ್ನ ಗಳಿಕೆ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಮಾಡ್ತಾ ಇರುವ ತಂತ್ರ ಈ ರೀತಿಯಾದ ಆರೋಪಗಳು ಪ್ರತಿಪಕ್ಷಗಳಿಂದ ಬರ್ತಲೇ ಇತ್ತು ಈಗಲೂ ಕೂಡ ಬರ್ತಾ ಇದೆ ಆದ್ರೆ ಈ ಪ್ರತಿಪಕ್ಷಗಳ ಬಾಯಿಗೆ ಬೀಗ ಹಾಕೋ ರೀತಿಯಲ್ಲಿ ಒಂದ್ ಹಂತಕ್ಕೆ ಗ್ಯಾರಂಟಿಯನ್ನ ಜಾರಿಗೆ ತರೋ ಲೆಕ್ಕಾಚಾರ ಬಂದಾಗಿದೆ ಆದ್ರೆ ಇದರ ಫಲಿತಾಂಶದ ಬಗ್ಗೆ ಭಯ ಶುರುವಾಯ್ತಾ ಅಂದ್ರೆ ಇನ್ ಕೇಸ್ ಈ ಗ್ಯಾರಂಟಿಗಳ ಘೋಷಣೆ ಏನು ನಿನ್ನೆ ಆಗಿದೆ ಅದರ ಅನುಷ್ಠಾನದ ಬಗ್ಗೆ ಡಿಕ್ಲೇರ್ ಮಾಡಿದ್ದಾರೆ ಇದಿನ್ ಕೇಸ್ ಸಕ್ಸಸ್ಫುಲ್ ಆಗಿ ಜಾರಿ ಆಗೋದ್ರೆ ಮುಂಬರಲಿರುವ ಚುನಾವಣೆಯ ಫಲಿತಾಂಶದ ಬಗ್ಗೆ ವಿರೋಧ ಪಕ್ಷಗಳಿಗೆ ಆತಂಕ ಶುರುವಾಗಿದೆಯಾ ಶುರುವಾಗಿದೆಯೋ ಎಲ್ಲೋ ಗೊತ್ತಿಲ್ಲ ಟೀಕಾ ಪ್ರಹಾರ ಅಂತೂ ನಡೀತಲೇ ಇದೆ ವಿರೋಧ ಪಕ್ಷದಿಂದ ಬಿಜೆಪಿ ನಾಯಕರು ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ ಅವರು ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ ಅರವಿಂದ್ ಬೆಲ್ಲತ್ ಕೂಡ ಏನ್ ಮಾತನಾಡಿದ್ದಾರೆ ಈ ಗ್ಯಾರಂಟಿಗಳ ಬಗ್ಗೆ ಕೇಳೋಣ ದುಡ್ಡು ಎಲ್ಲಿಂದ ತರ್ತೀವಿ ಅನ್ನುವಂಥದ್ದು ಎಲ್ಲೂ ಹೇಳಿಲ್ಲ ಆಮೇಲೆ ಹೇಳ್ತೀನಿ ನಂತರ ಹೇಳ್ತೀನಿ ಅಂತ ಹೇಳಿದ್ದಾರೆ ನಂತರ ಯಾಕೆ ನೀವು ಲೆಕ್ಕ ಹಾಕಿಲ್ಲ ಅಂದರೆ ಈ ಅಪ್ಲಿಕೇಶನ್ನು ಈ ಕಂಡೀಷನ್ನು ಹಾಕಿ ಅತ್ಯಂತ ಕಮ್ಮಿ ಮಾಡೋದು ಎಷ್ಟು ಕಮ್ಮಿ ಜನಕ್ಕೆ ಸಿಗ್ತದೆ ಅಷ್ಟು ಕಮ್ಮಿ ಜನಕ್ಕೆ ಕೊಡುವಂಥ ಒಂದು ಷಡ್ಯಂತ್ರ ಮಾಡಿ ಕಣ್ಣೊರೆಸುವ ತಂತ್ರವನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಜನ ಇದನ್ನು ಎಲ್ಲ ಗಮನಿಸ್ತಾರೆ ಶಿವಕುಮಾರ ನಿಮಗೂ ಗ್ಯಾರಂಟಿ ಎಂ ಬಿ ಪಾಟೀಲ ನಿಮಗೂ ಗ್ಯಾರಂಟಿ ನನಗೂ ಗ್ಯಾರಂಟಿ ಅಂತ ಎಲ್ಲ ಹೇಳ್ಕೊಂತ ಹೋಗಿದ್ರು ಸಿದ್ದರಾಮಯ್ಯನವರು ಆದರೆ ಇವತ್ತು ಅದಕ್ಕೊಂದು ಹೊಸ ಹೊಸ ರಗತ್ಗೆ ಹೇಳ್ತಾರೆ ಇದೇನು ನಿರೀಕ್ಷಿತನ ಇಷ್ಟು ಸ್ಕೀಮ್ಗಳ ಮುಖಾಂತರವಾಗಿ ಸುಭಿಕ್ಷಾ ರಾಜ್ಯವಾಗಿರುವಂತಹ ಕರ್ನಾಟಕವನ್ನು ಭಿಕ್ಷಾ ರಾಜ್ಯವಾಗಿ ಮಾಡುವಂತಹ ಎಲ್ಲ ಉದ್ದೇಶವನ್ನ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರಣ್ಣ ಹಾಗೂ ಕಾಂಗ್ರೆಸ್ನವರು ಹೊಂದಿದ್ದಾರೆ ಅನ್ನೋದು ಅವರ ಮಾತು ಮತ್ತು ನಡತೆಯಿಂದ ಸ್ಪಷ್ಟವಾಗ್ತದೆ ಇನ್ನು ಈ ಗ್ಯಾರಂಟಿ ಯೋಜನೆಗಳ ಪೈಕಿ ಒಂದು ಯುವ ನಿಧಿ ಅಂದ್ರೆ ನಿರುದ್ಯೋಗಿ ಪದವೀಧರರು ಹಾಗೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ನೇರವಾಗಿ 3,000 ರೂಪಾಯಿ 1,500 ರೂಪಾಯಿ ಬರಬೇಕು ಅನ್ನೋದು ಈ ಗ್ಯಾರಂಟಿಯ ಲೆಕ್ಕಾಚಾರ ಈ ಒಂದು ಯೋಜನೆ ಜಾರಿ ಬಗ್ಗೆ ಯುವಕರು ಒಂದಷ್ಟು ಜನ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ಕೇಳೋಣ ಸುಮಾರು ವರ್ಷಗಳಿಂದ ಅಂದ್ರೆ ಸುಮಾರು 5-10 ವರ್ಷದಿಂದ ಸುಮಾರು ವರ್ಷಗಳಿಂದ ವಿದ್ಯಾರ್ಥಿಗಳು ಲಕ್ಷಾಂತರ ವಿದ್ಯಾರ್ಥಿಗಳು ದೀನ ದಲಿತಂತ ಬಡವರ್ತ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೆಲಸ ಇಲ್ಲದೆ ಮನೆಯಲ್ಲಿ ಕೂತಿದ್ದಾರೆ ಆದ್ರೆ ಅಂತ ವಿದ್ಯಾರ್ಥಿಗಳಿಗೂ ಈ ಯುವ ನಿಧಿಯನ್ನು ತಲುಪತಕ್ಕಂಥ ಕೆಲಸ ಆಗಬೇಕು ಇವತ್ತು ಫ್ರೆಷರ್ ಅವ್ರನ್ನ ಡಿಗ್ರಿ ಮುಗಿಸ ಅವ್ರಿಗೆ ಮುಂದಿನ ಬಿ ಕಾಮ್ ಮುಂದೆ ಎಮ್ ಬಿ ಎ ಇನ್ನೂ ಮಾಡಕ್ಕೆ ಮುಂದೆ ಚಾನ್ಸ್ ಅದ ಆದರೆ ಇವತ್ತು ಹಿಂದೆ ಪದವಿದಾರ ಮಾಡೋರಿಗೆ ಅವ್ರಿಗೂ ಕೊಡ್ತೆ ಅಂತ ಹೇಳಿದ್ರು ಇವತ್ತು ರಾಜ್ಯ ಸರ್ಕಾರ ಊಟನ ಹೇಳುವಂಥ ಮಾತು ಹೇಳ್ತಾ ಇದೆ ಒಂದು ನೀವು ಏನು ಆಶ್ವಾಸನೆ ಕೊಟ್ಟಿರಿ ಅದು ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಪ್ರತಿಯೊಬ್ಬರು ಪದವಿದಾರದ ಆಸೆ ಅದ ಈ ಗ್ಯಾರಂಟಿಗಳ ಬಗ್ಗೆ ಕ್ಲಾರಿಟಿಯನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಚರ್ಚೆಯಲ್ಲಿ ಮಾಡ್ತಾ ಹೋಗ್ತೀವಿ ಈ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಿಜೆಪಿಯ ವಕ್ತಾರರಾದ ಎಚ್ ಎನ್ ಚಂದ್ರಶೇಖರ್ ಅವರು ಹಾಗೆ ಆರ್ಥಿಕ ತಜ್ಞರಾದ ಕೃಷ್ಣರಾಜು ಅವರು ಕೂಡ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಾರೆ ಹಾಗೆ ಜೆಡಿಎಸ್ ನ ವಕ್ತಾರರಾದ ಚರಣ್ ಗೌಡ ಇದ್ದಾರೆ ಮೂರು ಜನಕ್ಕೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾಂಗ್ರೆಸ್ ನ ವಕ್ತಾರರಾದ ನಟರಾಜ್ ಅವರು ಕೂಡ ಆ ಚರ್ಚೆಯಲ್ಲಿ ಜಾಯಿನ್ ಆಗೋ ನಿರೀಕ್ಷೆ ಇದೆ ಮೊದಲೇದಾಗಿ ಕೃಷ್ಣರಾಜ್ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡೋಣ ಈಗ
ಈ ಇಕನಾಮಿಕಲ್ ಬ್ಯಾಲೆನ್ಸ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಕನಾಮಿಕಲ್ ಡಿಸಿಪ್ಲಿನ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಗ್ಯಾರಂಟಿಗಳ ಅನುಷ್ಠಾನ ಯಥಾವತ್ತಾಗಿ ನಿನ್ನೆ ಏನು ಸರ್ಕಾರ ಘೋಷಣೆ ಮಾಡಿದೆ ಹೀಗೆ ಆಗ್ಬಿಟ್ರೆ ಆ ಡಿಸಿಪ್ಲಿನ್ಗೆ ಎಲ್ಲಿ ನೇರವಾಗಿ ಹೊಡೆತ ಬೀಳುತ್ತೋ ಅನ್ನೋ ಆತಂಕ ಇದೆ, ಎಸ್ಪೆಷಲಿ ಪ್ರಾಮಾಣಿಕ ಟ್ಯಾಕ್ಸ್ ಪೇಯರ್ಗೆ. ನಿಮ್ಮ ಅಭಿಪ್ರಾಯ, ನಿಮ್ಮ ಅಬ್ಸರ್ವೇಷನ್ ಏನು ಅಂತ ಹೇಳಿ ಈ ಗ್ಯಾರಂಟಿಗಳ ಅನುಷ್ಠಾನ ಹಾಗೆ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ. ನನಗೆ ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ಒಂದು ಐದು ಗ್ಯಾರಂಟಿ ಸ್ಕೀಮ್ಸ್ ವಿಶ್ವದಲ್ಲೇ ಒಂದು ಅತಿ ಹೆಚ್ಚು ಹಣವನ್ನ ಇನ್ವಾಲ್ವ್ ಮಾಡಿರುವಂತಹ ಮತ್ತೆ ಜಿಯಾಗ್ರಫಿಕಲಿ ಎಲ್ಲರನ್ನೂ ಕವರ್ ಮಾಡಿರುವಂತಹ, ಆಲ್ಮೋಸ್ಟ್ ಎಲ್ಲರನ್ನು ಅಂತಂದ್ರೆ ಒಂದು 70-80% ಪಾಪ್ಯುಲೇಷನ್ ಕವರ್ ಮಾಡಿರುವಂತಹ, ಮತ್ತೆ ಬೋತ್ ಫಿಸಿಕಲ್ ರಿಸೋರ್ಸಸ್ ಅಂದ್ರೆ ಅನ್ನವನ್ನ ಅಥವಾ ಅಕ್ಕಿಯನ್ನ ಡಿಸ್ಟ್ರಿಬ್ಯೂಟ್ ಮಾಡೋದ್ರ ಜೊತೆಗೆ ಹಣವನ್ನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡೋದ್ರ ಜೊತೆಗೆ ಕೈಂಡ್ ಅಂದ್ರೆ ಈಗ ರೈಸ್ ಮತ್ತೆ ಎಲೆಕ್ಟ್ರಿಸಿಟಿ ಜೊತೆಗೆ ಬಸ್ ಸರ್ವಿಸಸ್. ಸೊ ಈ ರೀತಿ ಎಲ್ಲವೂ ಮಿಕ್ಸ್ ಆಗಿರುವಂತಹ ಒಂದು ಆರ್ಥಿಕ ಉತ್ತೇಜನಕಾರಿ ಅಂದ್ರೆ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಅಥವಾ ಸೋಷಿಯಲ್ ಜಸ್ಟಿಸ್ ನ ಮಾಡೋದಕ್ಕೆ ಮಾಡಿರುವಂತ ಒಂದು ಕಾರ್ಯಕ್ರಮ. ಇದಕ್ಕೆ ಸಾಕಷ್ಟು ಹಣ ಬೇಕಾಗುತ್ತೆ, ಅದಕ್ಕೋಸ್ಕರ ನೀವು ಅದನ್ನ ಚರ್ಚೆ ಮಾಡಿದ್ರಿ. ಈಗ ಇಂಪ್ಲಿಮೆಂಟ್ ಮಾಡಕ್ ಆಗುತ್ತಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ ಈಗ ಇದ್ದಿದೆ. ಇದು ಒಂದು ಗ್ರೇಟೆಸ್ಟ್ ಚಾಲೆಂಜ್ ಫಾರ್ ದಿ ಫೈನಾನ್ಷಿಯಲ್ ಮೊಬಿಲೈಸೇಷನ್ ಮತ್ತೆ ಅದ ಆರ್ಥಿಕ ಸುಸ್ಥಿರತೆಯನ್ನ ಕಾಪಾಡೋದಕ್ಕೋಸ್ಕರ ಮತ್ತೆ ಆ ಒಂದು ಎಕನಾಮಿಕ್ ಬರ್ಡನ್ ಏನಿದೆ ಅದನ್ನ ಹೋಗ್ಲಾಡ್ಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ ರಿಸೋರ್ಸಸ್ ನ ಮೊಬಿಲೈಸ್ ಮಾಡಬೇಕು. ಈ ಪ್ರಶ್ನೆಗೆ ಅಂದ್ರೆ ಎಲ್ಲಿ ಮೊಬಿಲೈಸ್ ಮಾಡ್ತೀರಿ, ಅದಕ್ಕೆ ನೀವ್ ಇಟ್ಕೊಂಡಿರೋ ಮಾರ್ಗ ಯಾವ್ದು ಅನ್ನೋದಕ್ಕೆ ಈವರೆಗೂ ಸರ್ಕಾರದಿಂದ ಕ್ಲಾರಿಟಿ ಬಂದಿಲ್ಲ. ಒಂದ್ ಅಂದಾಜಿನ ಪ್ರಕಾರ ಹತ್ತತ್ರ 62,000 ಕೋಟಿ ಆಗಬಹುದು ಈ ಯೋಜನೆಗಳ ಅನುಷ್ಠಾನಕ್ಕೆ ಅಂತ ಹೇಳಿ ನೀವ್ ಹೇಳ್ತಿದ್ರಿ. ಸೋಷಿಯಲ್ ಬೆನಿಫಿಟ್ ಅಂತ ಹೇಳಿ, ಹೌದು, ಯಾರಿಗೆ ನಿಜವಾಗ್ಲೂ ಬೇಕು ಈ ರೀತಿಯ ಯೋಜನೆಗಳ ಫಲ ಅವ್ರಿಗೆ ದೊರಕಲೇಬೇಕು. ಒಂದು ಕುಟುಂಬಕ್ಕೆ ಆನ್ ಆನ್ ಆವರೇಜ್ 40-50,000 ಮಿನಿಮಮ್ ಅಂದ್ರೂ ಕೂಡ 50-60,000 ಬೆನಿಫಿಟ್ ಸಿಗಬಹುದು, ಉಳಿತಾಯ ಆಗಬಹುದು ಈ ಯೋಜನೆಗಳು ಜಾರಿಯಾದ್ರೆ ಅಂತ ಹೇಳಿ. ಆದ್ರೆ ನಿಜವಾಗ್ಲೂ ಯಾರಿಗೆ ಸಿಗ್ಬೇಕು ಅವ್ರಿಗೆ ಸಿಗ್ಬೇಕು, ಎಲ್ಲರಿಗೂ ಕೊಡ್ತೀವಿ ಅನ್ನೋದು ಇದೆಯಲ್ಲ. ನೀವ್ ಹೇಳ್ತಾ ಇದ್ರಿ ಅಪ್ರಾಕ್ಸಿಮೇಟ್ಲಿ 80-90% ಜನರಿಗೆ. ಇದ್ರಲ್ಲಿ ಕೆಲವರು ಅವಶ್ಯಕತೆ ಇರೋರು ಇದ್ದಾರೆ, ಇಲ್ಲದೆ ಇರೋರು ಇದ್ದಾರೆ. ಈಗ ಟ್ಯಾಕ್ಸ್ ಪೇ ಮಾಡ್ತಿರೋರ್ಗೆ ಅಥವಾ ಬೇರೆ ಬೇರೆ ರೀತಿಯಲ್ಲೂ ಕೂಡ ಈ ಹಣವನ್ನ ಉಪಯೋಗ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಇದ್ದಲ್ಲೂ ಕೂಡ ಹೀಗೆ ಬೇಕಾದವ್ರಿಗೆ ಬೇಡದವ್ರಿಗೆ ಎಲ್ಲರಿಗೂ ಕೊಡ್ತೀವಿ ಅನ್ನೋದು ಇದೆಯಲ್ಲ, ಇದೇ ಅಲ್ವಾ ಆತಂಕ ಕಾರಣ ಆಗ್ತಿರೋದು? ಜೊತೆಗೆ ಎಲ್ಲಿಂದ ತರ್ತಾರೆ ದುಡ್ಡು, ಇದು ಕೂಡ ಪ್ರಶ್ನೆ ಇದೆಯಾ ಅಂತ ಹೇಳಿ. ಈಗ ಪ್ರೋಗ್ರಾಮ್ ಅನೌನ್ಸ್ ಮಾಡಿದ್ದಾರೆ, ಕಂಡೀಷನ್ಸ್ ಕೆಲವೊಂದು ಬಹಿರಂಗ ಆಗಿದೆ, ಇನ್ನು ಕೆಲವು ಕಂಡೀಷನ್ಸ್ ಬಹಿರಂಗ ಆಗಿಲ್ಲ. ಯಾಕಂತಂದ್ರೆ ಅಪ್ಲಿಕೇಶನ್ ನಲ್ಲಿ ಏನೇನು ಇನ್ಫಾರ್ಮೇಶನ್ ನ ಫಿಲ್ಅಪ್ ಮಾಡಬೇಕು, ಯಾರ್ಯಾರಿಗೆ ಎಲಿಜಿಬಿಲಿಟಿ ಇದೆ ಅನ್ನೋದನ್ನ ಅವರು ಒಂದು ತಿಂಗಳ ಕಾಲ ಸ್ಕ್ರೂಟನೈಸ್ ಮಾಡಿ ನಂತರ ಎಲಿಜಿಬಲ್ ಇರೋರಿಗೆ ಕೊಡೋ ಸಾಧ್ಯತೆ ಹೆಚ್ಚಿರ್ತದೆ. ಬಟ್ ಈಗಲೇ ಏನು ಹೇಳಲಿಕ್ಕಾಗಲ್ಲ, ಯಾಕಂತಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ಗಳು ಮಾರ್ಗಸೂಚಿಯನ್ನ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಬಸ್ ಟ್ರಾವೆಲ್ಗೆ ಏನೋ ಮಾರ್ಗಸೂಚಿ ಬೇಕಾಗಿಲ್ಲ ಅನ್ಕೊಂಡಿದ್ರಿ, ಆಲ್ಮೋಸ್ಟ್ ಮಾರ್ಗಸೂಚಿ ಕ್ಲಿಯರ್ ಆಗಿದೆ. ಅಂದ್ರೆ ವಿತಿನ್ ಕರ್ನಾಟಕ ಅಂದ್ರೆ ಆರ್ಡಿನರಿ ಬಸ್ಸಸ್ ಗಳಲ್ಲಿ ಎಲ್ಲರೂ ಟ್ರಾವೆಲ್ ಮಾಡಬಹುದು ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಎಲ್ಲಾ ವರ್ಗದವರು ಸೋಷಿಯಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇಂದ ಹಿಡಿದು ಹೈಯರ್ ಎಕನಾಮಿಕ್ ಸ್ಟೇಟಸ್ ಹೊಂದಿರೋರು ಕೂಡ ಟ್ರಾವೆಲ್ ಮಾಡಬಹುದು ಅಂತ ಹೇಳಿದ್ದಾರೆ, ಅದು ಕ್ಲಿಯರ್ ಆಗಿದೆ. ಮತ್ತೆ 10 kg ರೈಸ್ ಅನ್ನ BPL ಫ್ಯಾಮಿಲಿ ಮತ್ತೆ ಅಂತ್ಯೋದಯ ಫ್ಯಾಮಿಲಿಗೆ ಅಂತ ಹೇಳಿದ್ದಾರೆ, ಅದು ಕ್ಲಿಯರ್ ಆಗಿದೆ. ಮತ್ತೆ ಎಲೆಕ್ಟ್ರಿಸಿಟಿನ 12 months ಆವರೇಜ್ ತಗೊಂಡು ಆ ಒಂದು ಯುಟಿಲಿಟೇರಿಯನ್ ಬೇಸಿಸ್ ಮೇಲೆ ಅಂದ್ರೆ ಎಷ್ಟು ಆಕ್ಚುಯಲ್ ಆಗಿ ಅವ್ರಿಗೆ ಎಲೆಕ್ಟ್ರಿಸಿಟಿ ಒಬ್ಬ ಕುಟುಂಬಕ್ಕೆ ಬೇಕಾಗಿದೆ ಅಷ್ಟನ್ ಮಾತ್ರ ಕೊಡ್ತೀವಿ, ಪ್ಲಸ್ 10% ಗ್ರೇಸ್ ಇಟ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೆಲವೊಂದು ಪ್ರಾಬ್ಲಮ್ಸ್ ಇದೆ, ಅದು ಹೊಸ ಮನೆ ಮಾಡಿದಾಗ ಹೊಸ ಮೀಟರ್ ಹಾಕ್ಸಿದಾಗ ಏನ್ ಪ್ರಾಬ್ಲಮ್, ಮತ್ತೆ ಒಬ್ರು ಇನ್ನೊಬ್ರು ಒಂದ್ ಕಡೆ ಬಾಡಿಗೆ ಮನೆ ಹುಡ್ಕೊಂಡು ಹೋದಾಗ ಅರ್ಲಿಯರ್ ಬಾಡಿಗೆ ಮನೆಯಲ್ಲಿರೋರು ಜಾಸ್ತಿ ಕರೆಂಟ್ ಉಪಯೋಗಿಸಿ ಅಥವಾ ಕಡಿಮೆ ಕರೆಂಟ್ ಉಪಯೋಗಿಸಿದಾಗ ಯಾವ ಆವರೇಜ್ ತಗೋಬೇಕು ಅನ್ನೋದು, ಮತ್ತೆ ಇನ್ನು ಹಲವಾರು. ಮತ್ತೆ ಈಗ ಒಂದು ಇನ್ಸ್ಟಿಟ್ಯೂಟ್ ಇರ್ತದೆ, ಇನ್ಸ್ಟಿಟ್ಯೂಟ್ಗೆ ಬಲ್ಕ್ ಆಗಿ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತಾರೆ, ಮತ್ತೆ ಇನ್ಸ್ಟಿಟ್ಯೂಟ್ ಫರ್ದರ್ ಅವ್ರಿಗೆ ಒಳಗಡೆ ಇರೋರಿಗೆ ಮನೆಗಳಿಗೆ ಸಪ್ಲೈ ಮಾಡ್ತಾರೆ, ಆವಾಗ ಅವ್ರಿಗೆಲ್ಲ ಬೆನಿಫಿಟ್ಸ್ ಸಿಗುತ್ತಾ ಅಥವಾ ಸಿಗೋದಿಲ್ವಾ ಅನ್ನೋ ಪ್ರಾಬ್ಲಮ್ ಇದೆ. ಇನ್ನು ಹಲವಾರು ಈ ಎಲೆಕ್ಟ್ರಿಸಿಟಿ ಬಿಲ್ ಬಗ್ಗೆನೆ ಈಗ ಸದ್ಯಕ್ಕೆ ಬಿಜೆಪಿ ಪಕ್ಷದವರು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತುತ್ತಿದ್ದಾರೆ. ನಾನು ಚಂದ್ರಶೇಖರ್ ಸರ್ ನಿಮ್ಗೆ ಕೇಳ್ತೀನಿ, 200 ಯೂನಿಟ್ ಫ್ರೀ ಅಂತ ಹೇಳಿದ್ರು ಬಟ್ 200 ಯೂನಿಟ್ ಕೊಡ್ತಾ ಇಲ್ಲ, ಇದು ಮೋಸ
ಅಂತ ಹೇಳಿ ನಿನ್ನೆ ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರು ಹೇಳಿದ್ರು. ಯಾಕೆ ಮೋಸ ಅಂತ ಅನಿಸ್ತಿದೆ? ಜನರಂತೂ ಸ್ವಾಗತ ಮಾಡ್ತಿದ್ದಾರೆ ಬಹುತೇಕ, ಕೆಲವೊಂದು ಡೌಟ್ಗಳಿದೆ, ಮುಂದಿನ ಹಂತದಲ್ಲಿ ಅದಕ್ಕೆ ಉತ್ತರ ಸಿಕ್ಕರೂ ಸಿಗಬಹುದು. ಬಟ್ ಬಿಜೆಪಿಗೆ ಯಾಕೆ ಇದು ಕನ್ವಿನ್ಸಿಂಗ್ ಅಂತ ಅನಿಸ್ತಾ ಇಲ್ಲ ಅಂತ ಹೇಳಿ, ಕನ್ವಿನ್ಸಿಂಗ್ ಅನ್ನಿಸ್ತಿಲ್ವೋ ಅಥವಾ ಆತಂಕ ಶುರುವಾಗಿದೆಯೋ ಅಂತ. ಈ ಕಾಂಗ್ರೆಸ್ ಚುನಾವಣೆ ಗೆದ್ದಿದ್ದೇ ಜನರಿಗೆ ದ್ರೋಹ ಮಾಡಿಕೊಂಡು, ಮೊದಲನೇ ದ್ರೋಹ ಯಾವುದೇ ಕಂಡೀಷನ್ ಇಲ್ಲದಂಗೆ ಎಲ್ಲರಿಗೂ ಮುಗಿಗೆ ತುಪ್ಪ ಸವರಿಸ್ತೇವೆ ಅಂತೇಳಿ ಜನರಿಗೆ ಮಂಕು ಬೂದಿ ಎರಚಿ ಇವತ್ತು ಕಂಡೀಷನ್ ಹಾಕೊಂಡ್ಬರ್ತಾ ಇದ್ದಾರೆ, ದ್ರೋಹ ನಂಬರ್ ಒನ್ ಅದು. ಎರಡನೇ ದ್ರೋಹ, ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಒಂದು ದೊಡ್ಡ ಸಮುದಾಯವನ್ನು ನಂಬಿಸಿದ್ರು, ಹಳೆ ಮೈಸೂರು ಭಾಗದಲ್ಲೆಲ್ಲ ನಂಬಿಸಿ ಅವರ ಓಟ್ ತಗೊಂಡ್ರು, ಅವರಿಗೆ ದ್ರೋಹ ಮಾಡಿದ್ರು. ಮೂರನೇದು ಲಕ್ಷ್ಮಣ್ ಸವದಿ ಅವರ ಹೆಸರು ಹೇಳ್ಕೊಂಡು, ಜಗದೀಶ್ ಶೆಟ್ಟರ್ ಹೆಸರು ಹೇಳ್ಕೊಂಡು, ಲಿಂಗಾಯತಿಗೆ ತುಂಬ ನ್ಯಾಯ ಆಯಿತು, ನ್ಯಾವ ನ್ಯಾಯ ಕೊಡ್ತೀವಿ ಅಂತೇಳಿ ಇವತ್ತು ಅವರೊಬ್ಬರೇ ಅಲ್ಲ, ಅವ್ರ ಪ್ರಕಾರನೇ 3-4 ಸೀಟಲ್ಲಿ ಗೆಲ್ಸ್ಕೊಂಡ್ಬಂದಿದ್ದಾರೆ ಲಕ್ಷ್ಮಣ್ ಸವದಿ ಅವರು. ಅವ್ರು ಏನೂ ಮಾಡ್ದಂಗೆ ಮೂಲಲ್ಲಿ ಬಿಟ್ಬಿಟ್ಟು, ಅವ್ರು ಇಲ್ಲೇನೇ ಎಮ್ ಎಲ್ ಸಿ ಆಗಿದ್ರು, ಏನೂ ಮಾಡ್ದಂಗೆ 3 ಬಿಟ್ಬಿಟ್ಟು ಆ ಸಮುದಾಯಕ್ಕೂ ದ್ರೋಹ ಮಾಡಿದ್ರು. 4ನೇದು ಒಳಮೀಸಲಾತಿ ಹಿಡ್ಕೊಂಡು ಬಂಜಾರ ಸಮುದಾಯಕ್ಕೆ ಅವರಿಗೆ ವಿಷ ತುಂಬಿಟ್ಟು ಅವ್ರ ಮನಸ್ಸೊಳಗಡೆ ಅವ್ರು ಅನ್ಯಾಯ ಮಾಡಿದ್ದಾರೆ ಬಿಜೆಪಿ ಅವರು ಅಂತೇಳಿ ಯಡಿಯೂರಪ್ಪನವ್ರ ಮನೆ ಕಲ್ಲೊಡ್ಸಿ ಇವತ್ತು ಸಚಿವ ಸ್ಥಾನ ಕೊಡ್ಬೇಕಾದ್ರೆ ಲಮಾಣಿ ಅವ್ರು ಒಬ್ಬರೇ ಗೆದ್ದಿದ್ದಾರೆ. ಈ ಗ್ಯಾರಂಟಿಗಳ ವಿಚಾರಕ್ಕೆ ಬಂದ್ರೆ ಒಂದು ಕುಟುಂಬಗಳನ್ನ ನಾಶ ಮಾಡ್ತಾ ಇದ್ದಾರೆ, ಇವತ್ತು ಸಮಾಜವನ್ನ ನಾಶ ಮಾಡ್ತಾ ಇದ್ರೆ, ಜೊತೆಗೆ ರಾಜ್ಯವನ್ನ ನಾಶ ಮಾಡ್ತಾ ಇದ್ರೆ. ಹೇಳ್ತೀನಿ ಕೇಳಿಲಿ, ಇವತ್ತು ಕುಟುಂಬದ ವಿಚಾರಕ್ಕೆ ಬಂದ್ರಿ, 2000 ಕೊಡಬೇಕು ಅಂದ್ರೆ ಗೃಹ ಲಕ್ಷ್ಮಿಗೆ ನೀವೇ ತೀರ್ಮಾನ ಮಾಡಿ ಅಂತ ಹೇಳಿದ್ರಿ. ಮೇಡಮ್, ಜಸ್ಟ್ ಒಂದು ಕೌಟುಂಬಿಕ ನ್ಯಾಯಾಲಯಕ್ಕೆ ಹೋಗಿ ನೋಡಿ, ಲಕ್ಷಾಂತರ ಕೇಸ್ಗಳು ಬಿದ್ದಿದ್ದೇವೆ. ಇವತ್ತು ಸೊಸೆ ಅತ್ತೆ ಮೇಲೆ ಹಾಕಿರೋದು, ಅತ್ತೆ ಸೊಸೆ ಮೇಲೆ ಹಾಕಿರೋದು, ಮಾವು ಅಳಿಯನ್ ಮೇಲೆ ಹಾಕಿರೋದು. ಯಾಕೆಂದ್ರೆ ಅಂತ ಸೌಹಾರ್ದಯುತ ವಾತಾವರಣ ಇವತ್ತು ಕುಟುಂಬದಲ್ಲಿಲ್ಲ. ಇವತ್ತು 2000 ಯಾರಿಗೆ ಬರಬೇಕು ಅಂತ ನೀವೇ ತೀರ್ಮಾನ ಮಾಡಿ ಅಂತ ಹೇಳಿದ್ರೆ. ಇಲ್ಲಿ ಕಾಂಗ್ರೆಸ್ನ ವಕ್ತಾರರಿಲ್ಲ, ಬಟ್ ನಿನ್ನೆ ಇದೇ ಪ್ಯಾನೆಲ್ ಅಲ್ಲಿ ಭವ್ಯ ನರಸಿಂಹಮೂರ್ತಿ ಅವರು ಕೂತಾಗ ಒಂದು ಮಾತು ಹೇಳಿದ್ರು, ಈ ಜಗಳ ಆಗುತ್ತೆ ಅನ್ನೋದು ಬಿಜೆಪಿ ಅವ್ರ ಭ್ರಮೆ ಅಷ್ಟೇ. ಮನೆ ಒಂದು ಮಧ್ಯಮ ವರ್ಗ ಅಥವಾ ಬಡ ವರ್ಗದ ಮನೆಗೆ ಹೋದ್ರೆ ಮನೆಗೆ 2000 ರೂಪಾಯಿ ಬರುತ್ತೆ ಅಂದ್ರೆ ನೀನಾದ್ರೂ ಆಗು ಯಜಮಾನಿ, ಅವರಾದ್ರೂ ಆಗ್ಲಿ, ಮಕ್ಳಿಗೆ ಊಟ ಸಿಗುತ್ತೆ ಅಂತ ಡಿಸೈಡ್ ಮಾಡ್ತಾರೆ. ಜಗಳ ಆಡ್ತಾರೆ ಅತ್ತೆ ಸೊಸೆ ಅನ್ನೋದು ಬಿಜೆಪಿ ಕಲ್ಪನೆ ಅಂತ ಹೇಳ್ತಾರೆ. ಸೌಹಾರ್ದಿತ ವಾತಾವರಣ ಇದ್ರೆ ಕೌಟುಂಬಿಕ ನ್ಯಾಯಗಳಿಗೆ ಬೇಕಾಗಿರ್ಲಿಲ್ಲ, ಅತ್ತೆ ಸೊಸೆ ಜಗಳ ಅಂತಕ್ಕಂತ ಪದವೇ ಬರ್ತಿರ್ಲಿಲ್ಲ. ಯಾಕೆ ಹಿಸ್ಟಾರಿಕಲ್ ಬಿಜೆಪಿ ಪ್ರಕಾರ ಎಲ್ಲಾ ಬರೀ ಅತ್ತೆ ಸೊಸೆ ವಿಚಾರದಲ್ಲಿ ಅಷ್ಟೇ ಅಲ್ಲ, ಅಣ್ಣ ತಮ್ಮ 3 ಫ್ಯಾಮಿಲಿ ಇರ್ತಾರೆ ಅಂತ ಹೇಳಿ ಒಂದೊಳಗಡೆ ಅತ್ತಿಗೆ ಸ್ಟ್ರಾಂಗ್ ಆಗಿದ್ದಾಳೆ, ಗೌರ್ಮೆಂಟ್ ಅಫಿಷಿಯಲ್ ಇದ್ರು ಕೂಡ ಆ ಅತ್ತಿಗೆಗೆ ಹೋಗುತ್ತೆ ಬಿಟ್ರೆ ತಮ್ಮ ತಮ್ಮನ ಹೆಂಡತಿ ನಿರುದ್ಯೋಗಿಗಳಾದ್ರು ಅವ್ರಿಗೆ ಹೋಗೋದಿಲ್ಲ. ಹೇಗೆ ಡಿಸೈಡ್ ಮಾಡೋದು? ಡಿಸೈಡ್ ಮಾಡೋದಕ್ಕೆ ಮಾನದಂಡ ಏನು? ಈ ಪರಿಜ್ಞಾನ ಬೇಡವ ಅವ್ರಿಗೆ ಒಂದು. ಎರಡನೇದು ಯಾಕೆ ಇದು ಬರ್ತಾ ಇದೆ ಅಂತ ಹೇಳಿದ್ರೆ, ಈಗ ಬಿ ಪಿ ಎಲ್ ಕಾರ್ಡ್ ಅವ್ರಿಗೂ ನೀವು ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರಿ. ಯಾಕೆ ಬೇಕು ಮೇಡಮ್ ಬಿ ಪಿ ಎಲ್ ಕಾರ್ಡ್? ಏನು 1,28,00,000 ಕೊಟ್ಟಿದ್ದಾರೆ, ಕೊಟ್ಟಿರೋದೇ ಮನೆ ಯಜಮಾನ್ತಿಗೆ, ಮತ್ತಿನೇನಕ್ಕೆ ಬೇಕು ನೀವು ಮತ್ತೆ ಹೋಗಿ ಅಪ್ಲಿಕೇಶನ್ ಹಾಕಿ ಅಂತ ಕೇಳ್ತೀರಾ? ನೀವು ಪಿ ಎಫ್ ಐ ಉಗ್ರದ್ದು ವಾಪಸ್ ತಗೋಬೇಕಾದ್ರೆ ಅವ್ರ ಹತ್ರ ಏನು ಅಪ್ಲಿಕೇಶನ್ ಹಾಕ್ಸ್ಕೊಳ್ಳಿಲ್ಲ, ಸರಸಕ್ತಾಗಿ ತೆಗೆದುಬಿಟ್ರಿ. ಆದ್ರೆ ಇವತ್ತು ಮಾತ್ರ ಕಂಡೀಷನ್ ಆಗ್ತಾ ಇದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತೇಳಿ. ಅದಾದ ಮೇಲೆ ನಿರುದ್ಯೋಗಿಗಳ ವಿಚಾರಕ್ಕೆ ಬಂದ್ರಿ, ಅವತ್ತಾವತ್ತರ ಒಂದು ಮಾತಾಡಿದ್ರ ನೀವು ಇದಕ್ಕೆ ಕಂಡೀಷನ್ ಆಗುತ್ತೆ ಅಂತ ಹೇಳಿ ಎಲ್ಲಾ ನಿರುದ್ಯೋಗಿಗಳ ಕಣ್ಣಲ್ಲಿ ಆಸೆ ತುಂಬಿಟ್ರಿ ನೀವು. ಇವತ್ತು ಈ ವರ್ಷದವ್ರಿಗೆ ಮಾತ್ರ ಅಂತ ಹೇಳ್ತೀರಾ, ಆಕ್ಚುಲ್ ನಿರೋದ್ಯೋಗಿಗಳು ಈ ವರ್ಷದವ್ರು ಆಗ್ತಾರಾ? ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಬರೋದೇ ಆಗಸ್ಟ್ ಸೆಪ್ಟೆಂಬರ್ ಆಗುತ್ತೆ, ಆಗಸ್ಟಲ್ಲಿ ಬರುತ್ತೆ. ಅದಾದ್ಮೇಲೆ 6 ಗ್ಯಾಪ್ ಇರಬೇಕು ಅಂತ ಹೇಳ್ತೀರಿ, ನೆಕ್ಸ್ಟ್ ಇಯರ್ ಫೆಬ್ರವರಿಗೆ ಹೋಯ್ತು, ಅವನು ಹೈಯರ್ ಎಜುಕೇಶನ್ಗೆ ಹೋಗ್ತಾನೆ, ಏನೋ ಒಂದು ಆಗುತ್ತೆ ಈ ವರ್ಷದ್ದು. ಒಂದು ವರ್ಷ ಮುಂಚೆ ಹುಟ್ಟಿದ್ದೀನಿ ಅನ್ನೋದೇ ಒಂದು ಶಾಪನ ಮೇಡಮ್ ಇವತ್ತಿನ ಕಾಲದ ಹುಡುಗರಿಗೆ. ಒಂದು ವರ್ಷದ ಮುಂಚೆ ಹುಟ್ಟುಬಿಟ್ಟೆ ನನಗೆ ಇವತ್ತು ಅನ್ಯಾಯ ಆಗೋಯ್ತು, ಶಾಪವೇ ಇಡೀ ಸಮಾಜ ಒತ್ತಿರ್ದು ಬಿಡ್ತದೆ. ಮತ್ತೆ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಡಬೇಕಾದ್ರೆ ನೀವು ಉದ್ದಾರ ಮಾಡಬೇಕು ಅಂತಂದ್ರೆ ಯಾರು ಬಡತನ ರೇಖೆಗಿಂತ ಕಡಿಮೆ ಇರ್ತಾರೆ ಅವ್ರಿಗೆ ಕೊಡಿ ಸ್ವಾಮಿ. ಸಿದ್ದರಾಮಯ್ಯನವರ ಹೆಂಡತಿಗೂ ಕೊಡ್ತಕ್ಕಂಥ ಅವಶ್ಯಕತೆ ಇತ್ತ? 2,00,000 ದುಡಿಯೋರ್ಗೂ ಕೊಡ್ತಕ್ಕಂಥ ಅವಶ್ಯಕತೆ ಇತ್ತ? ಇವತ್ತು 4 ಓಟ್ ಹಾಕ್ಬೇಕು ಅಂತೇಳಿ ಇಡೀ ರಾಜ್ಯವೇ ಲೂಟಿ ಹೊಡೆದ್ಬಿಟ್ಟಿದ್ರಲ್ಲ. ಉದಾಹರಣೆಗಳು ನೋಡ್ಕೊಂಬನ್ನಿ, ವೆಸ್ಟ್ ಬೆಂಗಾಲ್ ಇದೇ ಥರ ಫ್ರೀ ಬಿಟ್ರು ಮೇಡಮ್, ಇವತ್ತು ಆರ್ಥಿಕತೆ ದಿವಾಳಿತನ ಎದ್ದೋಗ್ಬಿಟ್ಟಿದೆ. ಪಂಜಾಬ್ ಅಲ್ಲಿ ಫ್ರೀ ಬಿಟ್ ಕೊಟ್ರು, GDP ಯ 42% ಆಗಿದೆ ಇವತ್ತು. ಆಂಧ್ರದಲ್ಲಿ ಸೆಕೆಂಡ್ ಮೇಡಮ್, ಆಂಧ್ರದಲ್ಲಿ ಫ್ರೀ ಬೀಸ್ ಕೊಟ್ರು. ಇವತ್ತು ಸರ್ಕಾರ ನಡೆಸಕ್ಕಾಗದೆ 112 ರೂಪಾಯಿ ಪೆಟ್ರೋಲ್ ಮಾಡಿದ್ರು. ಇವರು ದೇಶ ಈ ರಾಜ್ಯವನ್ನ ಮಾರ್ಕೊಳ್ಳದೆ ಅಥವಾ ಜನರ ಮೇಲೆ ಮತ್ತೆ ತಿರ್ಗಾ ಇಲ್ಲಿ 2,000 ಕೊಡ್ತಾರೆ ಅಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾರೆ, ಇಲ್ಲಿ 2,000 ಕೊಡ್ತಾರೆ ಏನು ರಿಜಿಸ್ಟ್ರೇಷನ್ ರೇಟ್ ಜಾಸ್ತಿ ಮಾಡ್ತಾರೆ, ಇಲ್ಲಿ 2,000 ಕೊಡ್ತಾರೆ ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಮಾಡ್ತಾರೆ, ಇಲ್ಲಿ ಕೊಡ್ತಾರೆ ಅಲ್ಲಿ ಕಿತ್ಕೊಂತಾರೆ. ಈ ರೀತಿ ಮಾಡದೇ ಇದ್ರೆ ಅವ್ರು ರಾಜ್ಯವನ್ನು ಉಳ್ಸಕ್ ಸಾಧ್ಯವೇ ಇಲ್ಲ. ಕೃಷ್ಣರಾಜು ಸರ್, ಈಗ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ನೆನಪಾಗುತ್ತೆ ನೋಡಿ, 56,000 ಕೋಟಿಯಷ್ಟು ನಾವು ಇಂಟ್ರೆಸ್ಟೇ ಕಟ್ತಾ ಇದೀವಿ, 52,000 ಕೋಟಿಯಷ್ಟು ದುಡ್ಡನ್ನ ಈ ಸೋಷಿಯಲ್ ಬೆನಿಫಿಷರಿ ಸ್ಕೀಮ್ ಮೇಲೆ ಹಾಕಿದ್ರೆ ತಪ್ಪೇನು ಅನ್ನೋ ಪ್ರಶ್ನೆ. ಬಟ್ ಎಕನಾಮಿಕಲಿ ಇದನ್ನ ಈ ರೀತಿ ಲಾಜಿಕಲ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾ ಈ ಸ್ಟೇಟ್ಮೆಂಟ್ ಅನ್ನ? ನೀವು ಆರ್ಥಿಕ ತಜ್ಞರಾಗಿ ಇದ್ರ ಲಾಜಿಕ್ ಹೇಗೆ ಹುಡುಕ್ತೀರಿ ಅಂತ ಹೇಳಿ. ಹೌದು, ಈಗ ನಾವು ಒಂದು ಕಾರ್ಯಕ್ರಮಗಳನ್ನ ನೀವು ನೋಡೋದಾದ್ರೆ, ಬಜೆಟ್ ಎಲ್ಲ ಅನೌನ್ಸ್ ಮಾಡುವಂತ ಕಾರ್ಯಕ್ರಮಗಳನ್ನ ನೋಡೋದಾದ್ರೆ ಅವು ಎಲ್ಲ ರೀತಿಯ ಕಾರ್ಯಕ್ರಮಗಳಾಗಿರ್ತದೆ. ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಸಂಬಂಧಪಟ್ಟಿರ್ತದೆ,
ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಸಂಬಂಧಪಟ್ಟಂತ ಇರ್ತದೆ, ಎನರ್ಜಿ ಸೆಕ್ಯೂರಿಟಿಗೆ ಇರ್ತದೆ, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಇರ್ತದೆ, ಮತ್ತೆ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಇರ್ತದೆ, ಎಲ್ಲವನ್ನು ಒಳಗೊಂಡಂತ ಒಂದು ಬಜೆಟ್ ಇರ್ತದೆ. ಅದರಲ್ಲಿ ಸಾಲ ಅಥವಾ ರಿಸೋರ್ಸಸ್ ಅಂದ್ರೆ ಎಲ್ಲಿಂದ ಹಣ ಬರುತ್ತೆ, ಎಲ್ಲಿಗೆ ಹಣ ಹೋಗುತ್ತೆ ಅಂತ ನೀವು ನೋಡೋದಾದ್ರೆ, ಈಗ ನೀವೇ ಹೇಳಿದ್ರಿ ಒಂದು ಒಂದು ರೂಪಾಯಿನಲ್ಲಿ 19 paise ಅಥವಾ 56,00,000 crore ಈ ಇಂಟ್ರೆಸ್ಟ್ ಪೇಮೆಂಟ್ಗೆ ಹೋಗ್ತಾ ಇದೆ ಅಂತ ಹೇಳ್ತೀರಾ. ಇಂಟ್ರೆಸ್ಟ್ ಇದು ಸಾಲ ಪಡೆದು ಇನ್ಫ್ರಾಸ್ಟ್ರಕ್ಚರ್ಗೆ ಮತ್ತೆ ಡೆವಲಪ್ಮೆಂಟಲ್ ವರ್ಕ್ಸ್ಗೆ ಖರ್ಚು ಮಾಡಿರುವಂತಹ ಹಣ ಇದು. ಸೊ ಅದೇ ರೀತಿ ನಾವು ನೋಡೋದಾದ್ರೆ ಬರೇ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಂತಂದ್ರೆ ಬರೇ ಕಟ್ಟಡಗಳನ್ನ ಅಂದ್ರೆ ಮ್ಯಾನ್ ಮೇಡ್ ಕ್ಯಾಪಿಟಲ್ನ ಮಾಡೋದಲ್ಲ, ಹ್ಯೂಮನ್ ಕ್ಯಾಪಿಟಲ್ನ ಕೂಡ ಎಂಪವರ್ ಮಾಡುವಂತದ್ದು. ಹ್ಯೂಮನ್ ಕ್ಯಾಪಿಟಲ್ ಅಂತಂದ್ರೆ ಮಾನವ ಸಂಪನ್ಮೂಲವನ್ನು ಕೂಡ ಅಭಿವೃದ್ಧಿ ಮಾಡೋದು ಒಂದು ಭಾಗ. ಅಂದ್ರೆ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಮೂರು ರಿಸೋರ್ಸಸ್, ಮೂರು ಸಂಪನ್ಮೂಲಗಳು ಪ್ರಮುಖವಾದ ಪಾತ್ರವನ್ನ ವಹಿಸ್ತವೆ. ಯಾವುದು ಅಂತಂದ್ರೆ ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳು, ಎರಡನೇದಾಗಿ ಹ್ಯೂಮನ್ ರಿಸೋರ್ಸಸ್ ಅಂದ್ರೆ ಮಾನವ ಸಂಪನ್ಮೂಲ, ಮೂರನೇದಾಗಿ ಮ್ಯಾನ್ ಮೇಡ್ ಕ್ಯಾಪಿಟಲ್ ಮಾನವ ನಿರ್ಮಿತ ಸಂಪನ್ಮೂಲ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ. ಸೊ ಇವೆಲ್ಲವಕ್ಕೂ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇವರು ಆದ್ಯತೆ ನೀಡಿರೋದು ಈಗ ಅಂತಂದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಗೆ ಜಾಸ್ತಿ ಪ್ರಾಶಸ್ತ್ಯವನ್ನ ನೀಡಿದ್ದಾರೆ. ಅಂದ್ರೆ ಹಂಗರ್ ಅನ್ನ ಕಡಿಮೆ ಮಾಡಬೇಕು, ಪಾವರ್ಟಿಯನ್ನ ಅಲಿವೇಟ್ ಮಾಡಬೇಕು, ಮತ್ತೆ ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟೀಸ್ ಗಳಿಗೆ ಹಣ ತೊಡಗಿಸ್ಬೇಕು. ಇದರಿಂದ ಏನಾಗುತ್ತೆ, ನೀವೇ ಹೇಳ್ದಂಗೆ ಒಂದು ತಿಂಗಳಿಗೆ 5,000 rupees ಒಬ್ಬ ವ್ಯಕ್ತಿಗೆ ಅಥವಾ ಕುಟುಂಬಕ್ಕೆ ಸೇವ್ ಆಗುತ್ತೆ. ಅದು 60,000 rupees ಒಂದು ಒಂದು ವರ್ಷಕ್ಕೆ ಸೇವ್ ಆಗುತ್ತೆ. ಅದನ್ನ ನಾನು ಬೆಳಿಗ್ಗೆ ಚರ್ಚೆ ಮಾಡ್ತಿದ್ದಾಗ ಒಬ್ರು ವಯಸ್ಸಾದ ಹೆಂಗಸಿಗೆ ಪ್ರಶ್ನೆ ಮಾಡಿದಾಗ, ಆ 2,000 rupees ನೀವೇನ್ ಮಾಡ್ತೀರಾ ಅಂತಂದ್ರೆ ಅವ್ರು ಹೇಳ್ತಾ ಇದ್ರು, ನನ್ನ ಮೊಮ್ಮಗಳಿಗೆ ಎಜುಕೇಶನ್ ಮಾಡ್ಲಿಕ್ಕೆ ಒಂದು ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ಇನ್ನೊಬ್ರು ಏನ್ ಹೇಳಿದ್ರು ಅಂತಂದ್ರೆ, ಆ ದುಡ್ಡಿನಿಂದ ನಮಗೆ ನೇರವಾಗಿ ಕೈಯಲ್ಲಿ ದುಡ್ಡು ಕೊಟ್ರು ಅಥವಾ ದುಡ್ಡು ಉಳಿಯೋ ಹಾಗೆ ಮಾಡಿದ್ರು ಕೂಡ ಅದು ಅಗೇನ್ ಮಾರ್ಕೆಟ್ ಗೆ ಬರೋದ್ರಿಂದ ಆರ್ಥಿಕತೆ ಕೂಡ ಇಂಪ್ರೂವ್ ಆಗುತ್ತೆ, ಜೊತೆಗೆ ಆಯಾ ಕುಟುಂಬದ ಆಯಾ ವ್ಯಕ್ತಿಯ ಆರ್ಥಿಕ ಸುಸ್ಥಿತಿ ಕೂಡ ಮೇಂಟೈನ್ ಆಗುತ್ತೆ ಅಂತ ಹೇಳ್ತಿದ್ರಿ. ಈಗ ನಟರಾಜ್ ಸರ್ ಜಾಯ್ನ್ ಆಗಿದ್ದಾರೆ, ರೈಟ್ ಬಂದೆ ಬಂದೆ ನಟರಾಜ್ ಸರ್ ಜಾಯ್ನ್ ಆಗಿದ್ದಾರೆ ಸರ್, ನೀವೇ ಉತ್ತರ ಕೊಡಬೇಕು. ಬಟ್ ಒಂದ್ ನಿಮಿಷ ಸಹನೆಯಲ್ಲಿ, ಚರಣ್ ಗೌಡ ಸರ್ ಸುಮಾರು ಹೊತ್ತಿಂದ ಕಾಯ್ತಿದ್ದಾರೆ. ಈಗ ಕೃಷ್ಣರಾಜ್ ಸರ್ ಹೇಳಿದ್ರನ್ನೇ ತಗೊಳ್ಳೋಣ. ಒಂದು ಇಡೀ ಸಮಾಜದ ಆರ್ಥಿಕತೆ, ಜೊತೆಗೆ ಸಮಾಜದ ಸ್ವಾಸ್ಥ್ಯ, ಜೊತೆಗೆ ಜನರ ಏಳಿಗೆ, ಇದೆಲ್ಲವನ್ನ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಒಳ್ಳೇದೇ ಆಗುತ್ತೆ ಅನ್ನೋ ಹಾಗಾಗಿದ್ರೆ ಯಾಕೆ ವೆಲ್ಕಮ್ ಮಾಡಬಾರ್ದು ಈ 5 guarantees ಅಂತೇಳಿ? ಯಾಕೆ ವಿರೋಧ ಪಕ್ಷ ಇಷ್ಟು ಅಪೋಸ್ ಮಾಡ್ತಿರೋದು? ಈ 5 guarantees ಅನುಷ್ಠಾನ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅನ್ನೋ ಒಂದು ಸವಾಲಿತ್ತು, ಅದನ್ನ ತಕ್ಕ ಮಟ್ಟಿಗೆ ಬಗೆಹರಿಸಿಕೊಂಡಿದ್ದಾರೆ. ಈಗ ಆರ್ಥಿಕತೆ ಹೇಗೆ ನೀವು ಇದಕ್ಕೆ ಸಂಪನ್ಮೂಲ ಕ್ರೋಢೀಕರಿಸ್ತೀರಿ ಅಂದಾಗ ಅದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ಏನ್ ಡೌಟ್ಗಳು, ಮತ್ತು ಏನ್ ಆಕ್ರೋಶ ಅಂತ? ಈಗ ಫ್ರೀ ಬೀಸ್ ಇಂಟ್ರೊಡಕ್ಷನ್ ಮಾಡಿ ಅದಕ್ಕೆ ಇನ್ನೂ ಮಾನದಂಡ ಫಿಕ್ಸ್ ಆಗಿಲ್ಲ, ನಾವು ಮಾಡ್ತೀವಿ ಅಂತ ಒಂದು ಅಪ್ರೂವಲ್ ಕೊಟ್ಟಿದ್ದಾರೆ. ಇದಕ್ಕೆ ಸಂಪನ್ಮೂಲ ಹೇಳಬೇಕಲ್ವಾ? ನಾನು ನಿಮಗೇನೋ ಒಂದು ಕಮಿಟ್ಮೆಂಟ್ ಮಾಡಿದ್ದೀನಿ, ನಾಳೆ ಕೊಡ್ತೀನಿ ಅಂತ ಹೇಳ್ಬಿಡ್ತೀನಿ, ನಾನು ಕೊಡ್ತೀನಿ ಅಂತ ಕಮಿಟ್ಮೆಂಟು, ಬಟ್ ಸಂಪನ್ಮೂಲ ಹೇಳಬೇಕಲ್ವಾ ಎಲ್ಲಿಂದ ಬರುತ್ತೆ ಅಂತ. ದಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಚೀಫ್ ಮಿನಿಸ್ಟರ್ ಆರ್ ಫೈನಾನ್ಸ್ ಮಿನಿಸ್ಟರ್. ಈಗ ಫೈನಾನ್ಸು ಮತ್ತು ಚೀಫ್ ಮಿನಿಸ್ಟ್ರು ಈ ರಾಜ್ಯದಲ್ಲೇ ಇರೋದ್ರಿಂದ ಈ ವಿರೋಧ ಪಕ್ಷಗಳಿಗೆ ಹೇಳ್ಬೇಡಿ, ನೀವು ಈ ರಾಜ್ಯದ ಜನತೆಗೆ ಹೇಳಿ ಸಂಪನ್ಮೂಲ ಎಲ್ಲೆಲ್ಲಿ ಕ್ರೋಢೀಕರಿಸ್ಬೋದು ಅಂತ. ಇದನ್ನ ಯಾರು ಕಾಪಿ ಮಾಡ್ಕೊಂಬಿಡಲ್ಲ, ಅಥವಾ ನೀವು ಮೇಲೆಯನ್ನು ಸ್ವರ್ಗದಿಂದ ಕಾಪಿ ಮಾಡ್ಕೊಂಬಂದಿಲ್ಲ. ಎಂಡ್ ಆಫ್ ದಿ ಡೇ ಇಟ್ ಇಸ್ ಅ ಫೈನಾನ್ಸ್. ನೀವು ಆರ್ಥಿಕ ತಜ್ಞರಿದ್ದೀರಾ, ನಾನು ಯಾವ ರೀತಿ ಮಾಡ್ತೀನಿ ಅಂತ ಈ ರಾಜ್ಯದ ಜನಕ್ಕೆ ಕನ್ವಿನ್ಸ್ ಮಾಡೋದು ನಾನು ಆಮೇಲೆ ಹೇಳ್ತೀನಿ ಅನ್ನೋದಾದರೆ, ನೀವು ಮಾಡ್ತೀರೋ ಇಲ್ವೋ ಅಂತ ಒಂದು ಡೌಟ್ ಇದೆ. ಈ ಮೇಲೆ ನೀವು ಎಲೆಕ್ಟ್ರಿಸಿಟಿದು ಇವತ್ತು ಗೊತ್ತಾಯಿತು ಗೈಡ್ಲೈನ್ಸು, ಎಲೆಕ್ಟ್ರಿಸಿಟಿ ಪಕ್ಕಾ ದ್ವಾಕ ಮಾಡಿದ್ದಾರೆ, ಸರಾಸರಿ ತೊಗೊಂತಾರಂತೆ. ನನ್ನ ಸರಾಸರಿ 100 units ಸರ್ಪ್ಲಸ್ 10 kodtaru, 110, 111 ಯೂನಿಟ್ ಯೂಸ್ ಮಾಡಿದ್ರೆ ಜೀರೋಯಿಂದ ಕಟ್ಟಬೇಕಂತ. ಇಲ್ಲ ಇಲ್ಲ, ಇಟ್ ಇಸ್ ಕ್ಲಿಯರ್ಡ್. ಇಲ್ಲ ಇಲ್ಲ ಇಲ್ಲ, ಇವತ್ತು ಬೆಳಿಗ್ಗೆ ನಿಮ್ ಕಾಂಗ್ರೆಸ್ ನಾನು ನಿಮ್ಮ ಹೆಸರು ಕೋಟ್ ಮಾಡ್ಲಿಲ್ಲ, ನಾನು ಧರ್ಮಸೇನ ಅವರಿದ್ರು ಲೈನಲ್ಲಿ, ಧರ್ಮಸೇನ ಅವರೇ ಕೂತ್ಕೊಂಡು ಹೇಳಿದ್ರು ಇಟ್ ಈಸ್ ಫ್ರಮ್ ದಿ ಜೀರೋ. ನನಗೆ ಮಾನದಂಡ ಫಿಕ್ಸ್ ಮಾಡೋದು 60 or 70 ಫಿಕ್ಸ್ ಮಾಡ್ತೀರಾ ಆಸ್ ಬೈ ಮೈ ಆವರೇಜ್. ನಿಮ್ಗೆ 60 ಬಂದ್ಮೇಲೆ 66 ಕೊಡ್ತೀರಾ, 67 ಬಂದ್ರೆ ಜೀರೋ ಇಂದ ಕಟ್ಟದಾದ್ರೆ ಇದು ದೋಖ. ಜೀರೋ ಕಟ್ಟೋದಿಲ್ಲ ಅಂದ್ರೆ ಇಟ್ ಈಸ್ ಓಕೆ, ಯು ಆರ್ ರಿಸ್ಟ್ರಿಕ್ಟೆಡ್ ಟು ಹಳೆ ಏನಿತ್ತು ಅದು ಮಾಡ್ತೀರಾ. ನಾನು ಈಗ ಇವರು ನಮ್ಮ ಆರ್ಥಿಕ ತಜ್ಞರು ಇದ್ದಾರೆ, ನೀವು ಸರಾಸರಿ ತಗೊಂತೀರಪ್ಪ. ನಾನು 25 ವರ್ಷದಿಂದ ಬಾಡಿಗೆ ಮನೆಯಲ್ಲಿದ್ದೆ,
ನೀವು ಆಗಸ್ಟ್ ಅಲ್ಲಿ ಎಲೆಕ್ಟ್ರಿಸಿಟಿ ಕೊಡಿ, ಸೆಪ್ಟೆಂಬರ್ ಅಲ್ಲಿ ನಾನು ಮನೆ ಕಟ್ಟಿ ಮೀಟರ್ ಹಾಕ್ತೀನಿ. ಹೌ ಡು ಯು ಕ್ಯಾಲ್ಕುಲೇಟ್ ಮೈ ಅವರೇಜ್? ಸಿ ಅಗೇನ್ ಯು ವಿಲ್ ಫಾಲ್ ಇನ್. ನಿಮಗೆ ಮನೆ ಕಟ್ಟೋರ ಸಂಖ್ಯೆ ಏನು ಕಮ್ಮಿ ಆಗಲ್ಲ? 5 ವರ್ಷಕ್ಕೆ ಲಕ್ಷಾಂತರ ಜನ ಮನೆ ಕಟ್ತಾರೆ, ಆಮೇಲೆ ನೀವೇ ಲಕ್ಷಾಂತರ ಮನೆಗಳನ್ನ ಕಟ್ಟಿ ಕೊಡ್ತಾ ಇದ್ದೀರಾ. 1 ಲಕ್ಷ ಫ್ಲಾಟ್ ಯೋಜನೆಯಡಿ ಅಲಾಟ್ ಮಾಡ್ತೀರಾ, ಸ್ಲಮ್ ಕ್ಲಿಯರೆನ್ಸ್ ಬೋರ್ಡಿಂದ ಮನೆಗಳು ಕಟ್ಕೊಡ್ತೀರಾ, ಅವ್ರಿಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಸರಾಸರಿ? ಆಮೇಲೆ ನಿಮ್ ಯಾರೋ ಈಗ ಒಂದು ಪ್ರದೇಶದಲ್ಲಿ ಇವತ್ತು ನಾನು ಬಾಡಿಗೆ ಮನೇಲಿದ್ದೆ, ನನ್ನ ಮಂತ್ಲಿ ಯೂನಿಟ್ ಬಂದು 50 ಯೂನಿಟ್ ಇತ್ತು, ನಾನು ಬಾಡಿಗೆ ಖಾಲಿ ಮಾಡ್ಕೊಂಡೋಗ ಅವ್ರು ಬರ್ತಾರೆ, ಅವ್ರದ್ದು 80 ಆಗ್ಬಿಡುತ್ತೆ. ಹೌ ಡು ಯು ಕ್ಯಾಲ್ಕುಲೇಟ್? ನಾನು ಆಚೆ ಹೋದ್ಮೇಲೆ ಇನ್ನೊಬ್ಬ ಬರ್ತಾನೆ. ಸಿ ಯು ಕೆ ನಾಟ್, ಇದೇ ತಪ್ಪು ಅನ್ನೋದು. ಸರಾಸರಿ ಅಂತ ಹೇಳ್ಬಿಟ್ರೆ ಯೂಸ್ ಮಾಡ್ಬೋದಲ್ಲ ಯು ಪೇ. ಅವಾಗ ಅವನೇನ್ ಮಾಡ್ತಾನೆ, ಅವ್ನು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಇರ್ತಾನೆ, ಅವ್ನು ಎಷ್ಟು ಪೇ 100 ಯೂನಿಟ್ಸ್ ಅವನಿಗೆ ದುಡ್ಡು ಕಟ್ಟಬೇಕಾಗತ್ತಲ್ಲ, ಹೆಂಗೆ ಇದಕ್ಕೆ ಮಾನದಂಡ ಹೆಂಗೆ? ಇದು ಟೆಕ್ನಿಕಲಿ ಇನ್ನ ಮಾರ್ಗಸೂಚಿ ಮಾಡ್ತಾ ಇದಾರಂತೆ. ಲೆಟ್ ಅಸ್ ನಾಟ್ ಕನ್ಕ್ಲೂಡ್. ನಾಳೆ ಮಾಡಿದ್ರು ಅಂತ ಹೇಳಿದ್ರೆ ಇದೆಲ್ಲ ಬಂದಿದೆ ಅಂತ ಹೇಳಿದ್ರೆ ಸ್ಮಾರ್ಟ್ ಪ್ಲೇ ಅಂತ ಅನ್ನಿಸ್ಲಿಲ್ವಾ? ನಾನು ಹೇಳೋದೇನಂದ್ರೆ ನಾನು ಸ್ಮಾರ್ಟ್ ಅಲ್ಲ. ಹಾಗೆ ವಿದ್ಯುತ್ ಸರಬರಾಜ್ ಮಾಡೋ ಕಂಪನಿಗಳಿಗೆ 1 ನಿಮಿಷ ಮೇಡಮ್, ನಾನು ಹೇಳ್ತೀನಿ. ಆ ಅವರೇಜ್ ಕಮ್ಮಿ ನಿಮಗೆ ಯಾರೋ ಈ ಸಿದ್ದರಾಮಯ್ಯ ಕೊಟ್ಟರು ಅಂತ ಹೇಳ್ಬಿಟ್ಟು ಬಳಸೋಂಥ ಪರ್ವೋಟೆಡ್ ಅಲ್ಲಲ್ಲ ಪರ್ವೋಟೆಡ್ ಇಂಟೆಲಿಜೆನ್ಸ್ಗಳಿದಾರಲ್ಲ ಅವ್ರು ಕಮ್ಮಿ ನಿಮಗೆ. ಇಲ್ಲಿ ನಿಮ್ಮ ಮೂಲ ನೋಡಿ, 60-70 ಅಮಾಯಕ ಫ್ಯಾಮಿಲಿಗಳಿರೋದು, ರೈತ ಫ್ಯಾಮಿಲಿಗಳಿರೋದು. ಅವ್ರು ಸಿದ್ದರಾಮಯ್ಯವ್ರು ಕೊಟ್ಟರು ಆಗ ಫ್ಯಾನ್ ರಾತ್ರಿ ಅಲ್ಲ ಅಂತ ಅನ್ನ ಮನಸ್ಥಿತಿ ರೈತರಲ್ಲಿರಲ್ಲ, ಬಡವರಲ್ಲ ಅದಿರಲ್ಲ. ಯಾರೋ ನೀವು ಅದೊಂದು 10% ಮಾಡಕ್ಕೆ ಹೋದ್ರೆ ಈ 90% ಕಿತ್ಕೊಂಡೋಗುತ್ತೆ. ನಾನು ನೀವು ಏನು ಹೇಳೋದಂದ್ರೆ, ಸಿ ನೀವು ಸರ್ಕಾರ ಬರ್ಸಿದ್ದೆ ಹೇಗೆ ಸ್ಕೀಮ್ ಮಾಡಿ ಸರ್ಕಾರ ಮಾಡಿದ್ದು, ಸ್ಕೀಮಲ್ಲೇ ಇನ್ನೊಂದು ಸ್ಕೀಮ್ ವರ್ಕೌಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಅ ಸ್ಕೀಮ್ ಗೌರ್ಮೆಂಟ್. ನಾನು ಹೇಳೋದೇನೆಂದ್ರೆ, ನೀವು ಸ್ಕೀಮಿಂದ ವರ್ಕೌಟ್ ಮಾಡಿ ಸರ್ಕಾರ ಮಾಡಿದ್ದೀರಾ, ಅದಕ್ಕೊಂದು ಸ್ಕೀಮ್ ಮಾಡಕ್ಕೆ ಹೋಗ್ಬೇಡಿ. ಸಿ ಲೆಟ್ ಅಸ್ ಫಿಕ್ಸ್ 200. ಓಕೆ, 1-3 ತಿಂಗಳು ಕೊಡಿ. ಫ್ಯಾನ್ ಆಗದಿದ್ದ ನೋಡಿ, ನೀವು 60 ಯೂನಿಟ್ ಬರ್ತಿದ್ದ 160 ಬರೆಸ್ತಾನೆ, 80 ಬರ್ತಿದ್ದ 180 ಬರ್ತಾನೆ, ದೆನ್ ಯು ಡಿಕ್ಲೇರ್. ಕ್ಲಿಯರೆನ್ಸ್ ಕೊಡ್ಬೋದು ನೋಡಿ. ಅನ್ವಾಂಟೆಡ್ ಯೂಸೇಜ್ ನ ಕಂಡಿಡಿತೀವಿ ನಾವು 3 ತಿಂಗಳೊಳಗೆ. ಏನಾದ್ರೂ ಅನ್ವಾಂಟೆಡ್ ಯೂಸೇಜ್ ಮಾಡಿ, ಇಫ್ ಇಟ್ ಇಸ್ ಅ ಸ್ಪೈಕ್ ಅಂಡ್ ಸರ್ಜಸ್, ಇಫ್ ಯು ಆರ್ ಏಬಲ್ ಟು ರೆಕಾರ್ಡ್, ದೆನ್ ಸ್ಕೀಮ್ ಚೇಂಜ್ ಆಗುತ್ತೆ ಅಂತ ಒಂದು ಕೊಡಿ ಕಂಡೀಷನ್. ಏನಾಗುತ್ತೆ ಕಂಟ್ರೋಲ್ ಮಾಡ್ಬೇಕಾದ್ರೆ ಯು ಕ್ಯಾಲ್ಕುಲೇಟ್ ದಿ ಎರರ್ಸ್. ನಿಮ್ಮಲ್ಲಿ ಬರೋ ಎರರ್ಸ್ ಏನ್ ಮಾಡ್ತೀರಾ ನೀವು? ಸಿ ಎಂಟೈರ್ 5 ವರ್ಷದ ಗವರ್ಮೆಂಟ್ ಇದನ್ನೇ ವರ್ಕ್ಔಟ್ ಮಾಡ್ಕೊಂಡು ಕೂತ್ಕೊಬೇಕಾಗತ್ತಲ್ಲ ನೀವು. ನೀವು ಅಣೆಕಟ್ಟು ಕಟ್ಟಂಗಿಲ್ಲ, ರೋಡ್ ಇದಕ್ಕೊಂದು ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಎಲೆಕ್ಷನ್ ಮುಂಚೆ ಜ್ಞಾನ ಇರ್ಲಿಲ್ವಾ? ಓಟ್ ಕಡೆಗೆಲ್ಲ ಫ್ರೀ 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 ಅಂದ್ರಲ್ಲ, ಇವಾಗ ಕಂಡೀಷನ್ ತಗೊಂಡ್ಬಿಡ್ತಿದ್ರಿ. ಅವಾಗ ಅಂತಿರ್ಲಿಲ್ವಾ ನಿಮ್ಗೆ ಅವರೇಜ್ ತಗೋಬೇಕು, ಜಾಸ್ತಿ ಉಪಯೋಗಿಸ್ಬೇಕು? ಮಾತಾಡಿ ಸರ್, ಹೇಳಿ, ನೀವೇ ಉತ್ತರ ಕೊಡ್ಬೇಕು. ಯಾರ ಜ್ಞಾನವನ್ನ ಜನ ಟೆಸ್ಟ್ ಮಾಡ್ತಾರೆ, ಯಾರ ಜ್ಞಾನ ಏನಿದೆ, ಯಾರ ಅಧಿಕಾರ ಆಡಳಿತ ಹೆಂಗಿದೆ ಜನ ಟೆಸ್ಟ್ ಮಾಡ್ತಾರೆ. ನೋಡಿ, ಈ ವಿಷಯಗಳಲ್ಲಿ ಮೂರು ರೀತಿಯ ದೃಷ್ಟಿಕೋನಗಳಿದೆ. ಒಂದು ರಾಜಕೀಯ ದೃಷ್ಟಿಕೋನ, ಆರ್ಥಿಕ ದೃಷ್ಟಿಕೋನ, ಸಾಮಾಜಿಕ ದೃಷ್ಟಿಕೋನ. ಸಾಮಾಜಿಕ ದೃಷ್ಟಿಕೋನ ಏನು? ಈ ರಾಜ್ಯ ಜನತೆಗೆ ಇದು ಬೇಕಾಗಿತ್ತಾ? ಬೇಕಾಗಿತ್ತು. ಆರ್ಥಿಕವಾಗಿ ದುರ್ಬಲರಾಗಿದ್ದರು, ಹಸಿವಿನಿಂದ ಜನ ಯಾರು ಮಲಗಬಾರದು, ಯಾರು ಕಷ್ಟಪಡಬಾರದು. ಗ್ಯಾಸ್ ಸಿಲಿಂಡರ್ ಬೆಲೆ 1,150 ರೂಪಾಯಿ ಆದಾಗ ಅದಕ್ಕೆ ಕೊಡೋಕೆ ಶಕ್ತಿ ಇಲ್ಲ, ಅವ್ರಿಗೆ ಬೇಕಿದೆ. ದಿನನಿತ್ಯದ ಬೆಲೆಗಳು ಜಾಸ್ತಿ ಆಗಿದೆ, ದಿನನಿತ್ಯ ಬಳಕೆಗಳ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಅವಕಾಶ ಇತ್ತು, ಅವ್ರಿಗೆ ಒಂದು ಸಹಾಯ ಮಾಡಲಿಕ್ಕೆ ಸರ್ಕಾರದ ಜವಾಬ್ದಾರಿ ಇತ್ತು. ಆ ಜವಾಬ್ದಾರಿನ ಸರ್ಕಾರ ಮಾಡ್ತೀವಿ ಅಂತ ನಾವು ಹೇಳಿದ್ವಿ, ಅವ್ರಿಗೆ 2,000 ರೂಪಾಯಿ ಕೊಡ್ತೀವಿ. ಸೊ ಈ ಒಂದು ಸಾಮಾಜಿಕವಾಗಿ ಎಲ್ಲ ಸ್ವಾವಲಂಬಿಗಳಾಗ್ತಾರೆ, ಎಲ್ಲರೂ ಒಂದು ಅವರ ಕ್ವಾಲಿಟಿ ಆಫ್ ಲೈಫ್, ಗುಣಮಟ್ಟ, ಜೀವನದ ಗುಣಮಟ್ಟ ಹೆಚ್ಚಿಗೆ ಬರುತ್ತೆ. ಎಲ್ಲರೂ ಸಕ್ರಿಯರಾಗಿ ಏನು ಈ ಎಕನಾಮಿಕಲ್ ಆಕ್ಟಿವಿಟಿಯಲ್ಲಿ ಪಾಲ್ಗೊಳ್ತಾರೆ, ಅದು ಮುಖ್ಯ. ಅದು ಸಾಮಾಜಿಕವಾಗಿ ಎಲ್ಲರೂ ಸ್ವಾವಲಂಬಿಗಳಾಗ್ತದೆ, ಒಂದು ಭದ್ರತೆ ಬರುತ್ತೆ, ಅವ್ರ ಜೀವನಕ್ಕೆ ಭದ್ರತೆ ಬರುತ್ತೆ. ಆರ್ಥಿಕವಾಗಿ ಇದು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯನಾ? ಪಾಕಿಸ್ತಾನ ಆಗ್ಬಿಡುತ್ತೆ, ಶ್ರೀಲಂಕಾ ಆಗ್ಬಿಡುತ್ತೆ, ಬಿಜೆಪಿ ನಾಯಕರು ಹೇಳ್ತಾರೆ. ಯಾಕಂದ್ರೆ ಅವರ ಅನುಭವ, ಅವರ ಜ್ಞಾನ ಅದು. ಬಟ್ ನಮ್ಮ ಅನುಭವ, ನಮ್ಮ ಜ್ಞಾನ ಏನಂದ್ರೆ, ಇದು ಆರ್ಥಿಕವಾಗಿ ದಿವಾಳಿ ಆಗಲ್ಲ. ನಿರ್ವಹಣೆ ಮಾಡಕ್ ಗೊತ್ತಿರೋರಿಗೆ ಒಂದು ಲೀಕೇಜ್, ಭ್ರಷ್ಟಾಚಾರ ಮತ್ತೆ ಲೀಕೇಜ್ ಅನ್ನ ತಡಿಬೇಕು. ಎರಡನೇದು, ನಾವು ಯಾವ ಪ್ರಾಮುಖ್ಯತೆ ಕೊಡಬೇಕು ಆ ಯೋಜನೆಗಳ ಪ್ರಾಮುಖ್ಯತೆ ಮಾಡಬೇಕು. ಆರ್ಥಿಕ ಶಿಸ್ತು ಇಟ್ಕೋಬೇಕು, ತೆರಿಗೆನ ಚೆನ್ನಾಗಿ ಕಲೆಕ್ಟ್ ಮಾಡಬೇಕು,
ಖಂಡಿತವಾಗಿ ಈ ಯೋಜನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಆರ್ಥಿಕವಾಗಿ ರಾಜಕೀಯವಾಗಿ. ಪ್ರಶ್ನೆ ಇರೋದೇ ಅಲ್ಲಲ್ಲ, ಲೀಕೇಜ್ ಅನ್ನ ಅಥವಾ ಮಿಸ್ ಯುಟಿಲೈಸೇಷನ್ ಅನ್ನ ಕಂಟ್ರೋಲ್ ಮಾಡೋರು ಯಾರು, ಹೆಂಗೆ, ಯಾವಾಗಿಂದ ಹೇಳಿದ್ರಲ್ಲ ವಿಜಿಲೆನ್ಸ್ ನೀಡಬೇಕಾಗತ್ತೆ ಅಂತ ಹೇಳಿ. ಈಗ ಡೌಟ್ ಅಂತೂ ಇದ್ದೇ ಇರುತ್ತೆ ಸರ್. ಈಗ ನೀವು ಹೇಳ್ತಿದ್ರಿ ಸ್ವಾವಲಂಬಿ ಮಾಡಬೇಕು ಅಂತ ಹೇಳಿ, ಆಲ್ರೆಡಿ ಸ್ವಾವಲಂಬಿ ಇರೋರ್ಗೂ ಯಾಕೆ ಕೊಟ್ರಿ ಅದೊಂದು ಪ್ರಶ್ನೆ. ಈಗ ಸ್ವಾವಲಂಬಿ ಆಗೋರ್ಗೆ ತಲುಪ್ತಾ ಇದೆಯಾ ಅದನ್ನ ಹೆಂಗ್ ಕಂಡಿಡಿತೀರಾ, ಅದು ಒಂದ್ ಪ್ರಶ್ನೆ. ಈಗ ಮಿಸ್ ಯುಟಿಲೈಸ್ ಆಗೋದೇ ಇಲ್ವಾ ಇದನ್ನ ಯಾವ ಗ್ಯಾರಂಟಿ ಮೇಲೆ ಹೇಳಿ? ನಾವು ಅನ್ನ ಭಾಗ್ಯ ಸ್ಕೀಮ್ ತಂದಾಗ 2013 ನಮಗೆ ಮೊದಲು ಸೇರ್ಪಡೆ ಆದದ್ದು 1,10,000 ಕುಟುಂಬಗಳು. ಕೊನೆಗೆ ನಮ್ಮ 2018 ಅದು 1,20,000 ಕುಟುಂಬ ಆಯ್ತು. ಈಗ 1,28,00,000 ಕುಟುಂಬಗಳಂತ ಅಂಕಿಅಂಶ ಸರ್ಕಾರದ ಅಂಕಿಅಂಶ ಅಂದ್ರೆ ಇನ್ನು ಸೇರ್ಪಡೆ ಆಗಿದೆ. ಯಾವಾಗ್ಲೂ ಏನ್ ಗೊತ್ತಾ, ಬೆನಿಫಿಷಿಯರಿ ಸೇರ್ಪಡೆ ಆಗ್ತಾನೆ ಇರುತ್ತೆ, ಇದು ಎವಾಲ್ಯೂಷನ್ ಆಗ್ತಾನೆ ಇರುತ್ತೆ, ರಿವ್ಯೂಗಳು ಮಾಡಿಬಿಟ್ಟು ವಿಮರ್ಶೆಗಳು ಮಾಡಿ ಅದನ್ನ ಮಾಡ್ತಾ ಹೋಗ್ಬೇಕು. ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಆಮೇಲೆ ಯಾವುದೇ ಒಂದು ಯೋಜನೆ ತೆಗೆದುಕೊಂಡು ಬಂದಾಗ, ಈಗ GST ಇಂಪ್ಲಿಮೆಂಟೇಷನ್ ಆಯ್ತು, GST ಇಂಪ್ಲಿಮೆಂಟೇಷನ್ ಆಗಿ 1 ವರ್ಷದೊಳಗೇನೆ 2,000 ಬಾರಿ ತಿದ್ದುಪಡಿ ಆಯ್ತು. ಅಂದ್ರೆ ಯಾವ್ದನ್ನ 18% ಸ್ಲಾಬ್ ಹಾಕಬೇಕು, 12 ಹಾಕಬೇಕು, 28 ಹಾಕಬೇಕು, 5 ಹಾಕಬೇಕು, ಈ ತರ ಚೇಂಜ್ ಆಗ್ತಾನೆ ಇರುತ್ತೆ. ಚೇಂಜಸ್ ಅನ್ನ ನಾವು ನಿರೀಕ್ಷೆ ಮಾಡ್ಬೇಕು. ಹಾಗಾದ್ರೆ ನೋಡ್ರಿ, ನಾನು ಹೇಳ್ತೀನಿ ಗೊತ್ತಾ, ಬೆನಿಫಿಷಿಯರ್ ತಲುಪಲಿಕ್ಕೆ, ಪರಿಣಾಮಕಾರಿಯಾಗಿ ತಲುಪಲಿಕ್ಕೆ, ಈಗ ನಾನು ಹೇಳ್ತೀನಿ ಫಸ್ಟ್ ಗೆ ಇಮಿಡಿಯೇಟ್ ಆಗಿ 1,28,00,000 ಕುಟುಂಬಗಳಿಗೂ ಕೊಟ್ಬಿಡಿ ಅಂತ. ಅದಾದ್ಮೇಲೆ APL ಕುಟುಂಬಗಳು ಎಷ್ಟಿದಾವೆ ಅದನ್ನು ಆಡ್ ಮಾಡ್ಕೋಬೇಕು. ಬೇಡವಾ? ಬೇಕು. ಸಿ ಅದನ್ನ ಆಡ್ ಮಾಡ್ಕೊಂಡು ಎಲ್ಲರಿಗೆ ತಲುಪಿಸುವಂತದ್ದು, ಎಲ್ಲರಿಗೆ ಯಾರ್ಯಾರಿಗೆ ಅಗತ್ಯ ಇದೆ, ಅನಿವಾರ್ಯತೆ ಇದೆ, ಅರ್ಹರಿದ್ದಾರೆ, ಎಲ್ಲರೂ ತಲುಪಿಸ್ಬೇಕು. ಸಿ ನೋಡಿ, ಈ ದೇಶದ ಸಂಪತ್ತು ಸಂಪನ್ಮೂಲ ಅಂದ್ರೆ ಎಲ್ಲರ ಸಂಪತ್ತು ಸಂಪನ್ಮೂಲ ಅಂತ, ಯಾರೋ ಉಳ್ಳವರದ್ದು ಸಂಪತ್ತು ಸಂಪನ್ಮೂಲ ಅಲ್ಲ ಅಂತಲ್ಲ. ಸಿ ಅದಕ್ಕೆ ನಾವು ಈ ದೇಶದ ಜನಸಂಖ್ಯೆಗೆ ಕೊಟ್ಟಿಡ್ಬೇಕು. ನಾವು ಅವರದನ್ನ ಆಕ್ಟಿವಿಟಿ ಜನತೆಗೆ, ಸಿ ಅವ್ರೇನ್ ಜೇಬಲ್ ಇಕ್ಕೊಳ್ಳಲ್ಲ, ಇಲ್ಲ ಸಾಸ ಡಬ್ಬಿಲಿ ಇಕ್ಕಲ್ಲ, ಇಲ್ಲ ಆಸ್ಕೆ ಎಡ ಇಕ್ಕಲ್ಲ. ಅದನ್ನೇನ್ ಮಾಡ್ತಾರೆ ಅಂದ್ರೆ, ಎಕನಾಮಿಕಲ್ ಆಕ್ಟಿವಿಟಿಗೆ ಜನಕ್ಕೆ ಆಚೆ ಹೋಗಿ ಬೈಯಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಏನೋ ಬೈ ಮಾಡ್ತಾರೆ, ಸರ್ವಿಸ್ ಆಗ್ಬೋದು, ಪ್ರಾಡಕ್ಟ್ಸ್ ಆಗ್ಬೋದು, ಅಲ್ಲಿ ತಿರ್ಗ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಚೆನ್ನಾಗ್ತದೆ, ಮಾರ್ಕೆಟಿಂಗ್ ಆಗ್ತದೆ, ಟ್ರೇಡರ್ಸ್ ಚೆನ್ನಾಗ್ತಾರೆ. ಸಿ ಇದು ಎಕನಾಮಿಕಲ್ ಆಕ್ಟಿವಿಟಿ. ಗೊತ್ತಿಲ್ಲದ BJP JDS ಅವ್ರು ಕಲ್ತ್ಕೊಬೋದು, ತಿಳ್ಕೊಬೋದು, ಏನು ತಪ್ಪಿಲ್ಲ. ಇಲ್ಲ ಅವ್ರು ಗೊತ್ತಿದ್ರೆ ನಮ್ಗೆ ಸಲಹೆ ಕೊಡ್ಬೋದು, ಅದು ತಪ್ಪಿಲ್ಲ. ನಾವು ಸಿ ವಿ ಆರ್ ನಾಟ್ ಕ್ಲೋಸ್ ಅವರ್ ಡೋರ್. ನಾವು ಸಂವಾದದಲ್ಲಿ, ಸಮಾಲೋಚನೆಯಲ್ಲಿ, ಚರ್ಚೆಯಲ್ಲಿ ನಂಬಿಕೆ ಇರುವಂತವ್ರು ಕಾಂಗ್ರೆಸ್ ನವರು. ಹಂಗಾಗಿ ಈ ಯೋಜನೆಗಳು ಏನ್ ಗೊತ್ತಾ, ಇತಿಹಾಸದಲ್ಲೇ 75 ವರ್ಷಗಳ ಇತಿಹಾಸದಲ್ಲಿ ಈ ದೇಶದ ವಿವಿಧ ರಾಜ್ಯ ಸರ್ಕಾರಗಳಲ್ಲಿ, ಭಾರತ ಸರ್ಕಾರದಲ್ಲಿ, ನಾವು UPA ಇದ್ದಾಗಲೂ ಕೂಡ ಇಂತಹ ಯೋಜನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. 75 ವರ್ಷದಲ್ಲಿ ಇಂಥ ಯೋಜನೆ ಬಂದಿದೆ, ಇದು ಐತಿಹಾಸಿಕ ದಿನ. ಪಾಸಿಟಿವ್ ಕೂಡ, ಬಟ್ ಇನ್ ಕೇಸ್ ಏನಾದ್ರೂ ಅನ್ಕೊಂಡಾಗ ಇಂಪ್ಲಿಮೆಂಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನೆಗೆಟಿವ್ ಆಗೋ ಚಾನ್ಸಸ್ ಇದೆ. ನೀವು ಹೇಳಿದಾಗ ಎಚ್ಚರಿಕೆ ಇದಕ್ಕಿನ್ನ ಸ್ಪಷ್ಟನೆ ಸಿಕ್ಕಿಲ್ಲ. ಮುಂದುವರ್ಸೋಣ. ಚಿಕ್ಕ ಬ್ರೇಕ್ ನ ಸಮಯ. ಈ ಸಂಪನ್ಮೂಲ ಕ್ರೂಢೀಕರಣದ ಬಗ್ಗೆನೇ ಇದೆಯಲ್ಲ ಪ್ರಶ್ನೆ. ಹಾಗೆ ಈ ಕಂಡೀಷನ್ ಅಂತ ಹೇಳ್ದಲೆ ಒಂದಷ್ಟು ಕಂಡೀಷನ್ ಗಳನ್ನ ಮುಂದಿನ ಹಂತದಲ್ಲಿ ಏನಾದ್ರೂ ಸೇರಿಸ್ತಾ ಹೋಗ್ತಾರಾ? ಒಂದಷ್ಟು ಟೈಮ್ ಅಂತೂ ಬೈ ಮಾಡಿದೆ ಸರ್ಕಾರ. ಈಗ ಒಂದು ಯೋಜನೆ ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಬಿಟ್ರೆ ಇನ್ ಎಲ್ಲದಕ್ಕೂ ಕೂಡ 1 ತಿಂಗಳಂತೂ ಸಮಯಾವಕಾಶ ಇದೆ. ಅದು ಅನುಷ್ಠಾನ ಆಗ್ಬೇಕು ಅಂತಂದ್ರೆ ಈ ಅನುಷ್ಠಾನದ ಪ್ರಾಸೆಸ್ ಇದೆಯಲ್ಲ, ಈ ಅರ್ಜಿಗಳನ್ನ ಆಹ್ವಾನಿಸೋದು, ಸ್ವೀಕರಿಸೋದು, ಸ್ಕ್ರೂಟಿನಿ ಮಾಡೋದು, ಹಾಗೆ ಅರ್ಹ ಫಲಾನುಭವಿಗಳನ್ನ ಕಂಡುಹಿಡಿದು ಅವ್ರಿಗೇನೆ ಈ ಯೋಜನೆಯ ಫಲ ಸಿಗೋ ರೀತಿಯಲ್ಲಿ ಮಾಡೋದು, ಇದ್ರ ಬಗ್ಗೆ ಇದೆಯಲ್ಲ ಚಾಲೆಂಜ್. ಇದ್ರ ಬಗ್ಗೆ ಕೂಡ ಚರ್ಚೆ ಮುಂದುವರ್ಸೋಣ ಚಿಕ್ಕ ಬ್ರೇಕ್ ನಂತರ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ವೆಲ್ಕಮ್ ಬ್ಯಾಕ್. ಈಗ ನಟರಾಜ್ ಸರ್, 200 ಕೊಟ್ಟರೋ ಇಲ್ವೋ ಅದ್ರಲ್ಲಿ 10% ಅಂದ್ರೆ ಮತ್ತೊಂದು ಮಗದೊಂದು. ಈಗ ಬೆನಿಫಿಟ್ ಸಿಗ್ಬೇಕಾಗಿರೋರಿಗೆ ಸಿಗ್ಲಿ ಅನ್ನೋದು ಎಲ್ಲರೂ ಉದ್ದೇಶ. ಬಟ್ ಈ ಲಾಸ್ ಬಗ್ಗೆ ಕೂಡ ಮಾತಾಡೋಣ. ಈಗ ಆಲ್ರೆಡಿ ಇರೋ 5 ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗಳು 14,000 ಕೋಟಿ, 14,000 ಕೋಟಿಗಿಂತ ಅಧಿಕ ಲಾಸ್ ನಲ್ಲಿದೆ ಅಂತ ಸಾರಿಗೆ ಸಂಸ್ಥೆ, ನಿಮಗೆ ಗೊತ್ತೇ ಇದೆ ಅದರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ. ಇದನ್ನು ಸರಿದೂಗಿಸ್ಬೇಕು. ಈಗ ಬೆನಿಫಿಟ್ ಆಗ್ಬೇಕು, ಈ ಎಕನಾಮಿಕಲಿನೂ ಬ್ಯಾಲೆನ್ಸ್ ಮಾಡಬೇಕು. ಕಷ್ಟ ಅಲ್ವಾ ಇದು ಅಂತ ಹೇಳಿ ನೀವು ಹೇಳಿದಾಗೆ ಇನ್ನು ಸಿದ್ದರಾಮಯ್ಯ ಅವರಿಂದ ಉತ್ತರ ಸಿಕ್ಕಿಲ್ಲ. ಇದು ಮುಂದಿನ ದಿನಗಳಲ್ಲಿ ಸಿಗಬಹುದೇನು? ಬಟ್ ನಷ್ಟ ಹಾಗೆ ಹೊರೆ ಟ್ಯಾಕ್ಸ್ ಪೇಯರ್ ಮೇಲೆ ಆಗಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು? ಇದ್ರ ಬಗ್ಗೆ ಕೂಡ ನೀವು ಗ್ಯಾರಂಟಿ ಕೊಟ್ಟಿಲ್ಲ. ಇನ್ನ ಈಗ ಒಂದು ಇಲ್ಲಿವರೆಗೂ ವಿದ್ಯುತ್ ಏನ್ ನಮ್ಮಲ್ಲಿ ಇತ್ತು ಅದು ಯಾವಾಗ್ಲೂ ಲಾಭದಾಯಕ ಲಾಭದಾಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಲಾಭ ಮಾಡ್ಬೇಕಂತ ಹೇಳಿ ಯಾರಿಗೆ 5 ರೂಪಾಯಿಂದ 5.5-6 ರೂಪಾಯಿ ತರ ಬೆಲೆ ಹೆಚ್ಚಿಗೆ ಮಾಡ್ತಾನೆ ಇತ್ತು. ಆದ್ರೆ ಸಾರಿಗೆ ಮಾತ್ರ ಯಾವತ್ತು ಲಾಭದಾಯಕ ಸಂಸ್ಥೆ ಅಂತ ನಾವು ಅನ್ಕೊಂಡಿರಲಿಲ್ಲ. ಅದು ಸೇವೆಗೋಸ್ಕರ ಇರ್ಬೇಕಂತದ್ದು, ಅದನ್ನ ಫ್ರೀ ಮಾಡಿದೊಳಗೆ ರನ್ ಮಾಡಬೇಕು ಅಂದ್ರೆ ದುಡ್ಡು ಬೇಕು ಸರ್. ಅದು ಸರ್ಕಾರ ಭರಿಸಬೇಕು, ಸರ್ಕಾರದ ಹೊಣೆಗಾರಿಕೆ. ಹೇಗೆ ಭರಿಸ್ತೀರಾ? ಅದು ಕರೆಕ್ಟ್. ಅದು ಸರ್ಕಾರದ ಹೊಣೆ ಹೆಂಗಿದೆ, ಅದ್ರ ಲಾಭ ಏನಾದ್ರು ನಷ್ಟ ಏನಾಗುತ್ತೆ ಅದನ್ನ ಭರಿಸಬೇಕು. ಆಮೇಲೆ ಈಗ ಎಲ್ಲಾ ಈಗ ವಿದ್ಯುತ್ ಕಂಪನಿಗಳಿಗೆ ಏನಿದಾವೆ ಅವೆಲ್ಲಕ್ಕೂ ಇವರು ಹಣವನ್ನ ಕೊಟ್ಟೆ ಪರ್ಚೇಸ್ ಮಾಡಿ ಸರ್ಕಾರ ಜನಗಳು ಕೊಟ್ಟಂಗಿದು. ಆ ಸಂಸ್ಥೆಗಳಿಗೆ ಏನ್ ತೊಂದರೆ ಆಗಲ್ಲ, ಸಂಸ್ಥೆಗಳು ಇದ್ದೇ ಇರ್ತವೆ. ಈಗ ಆ ಹಣವನ್ನ ಹೆಂಗೆ ಕೊಡ್ತಾರೆ, ಹೆಂಗೆ ನಿರ್ವಹಣೆ ಮಾಡ್ತಾರೆ, ಸಂಪನ್ಮೂಲ ಎಲ್ಲಿಂದ ಕ್ರೋಢೀಕರಣ ಮಾಡ್ತಾರೆ ಅಂತ ನಾನು ನಿಮಗೆ ಒಂದು 3 ಅಂಕಿಅಂಶ ಹೇಳಬಲ್ಲೆ. ಒಂದು, ರಾಜ್ಯದ ಬೊಕ್ಕಸಕ್ಕೆ ಎಲ್ಲೆಲ್ಲಿ ಲೀಕ್ ಆಗ್ತಾ ಇದೆ, ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗ್ತದೆ ಅದನ್ನು ತಡೆದ್ರೆ ಒಂದು 15% ಹಣವನ್ನು ಹೊಂದಿಸ್ದಂಗೆ ನೇರವಾಗಿ. ಎರಡನೇದು,
40% ಕಮಿಷನ್ ಅಂದಿದ್ರಿ, ಇವಾಗ 15% ಅಂತಿದ್ರಿ, ಇನ್ ಮಿಕ್ಕಿದೇನು ಅಂತ ಪ್ರಶ್ನೆ ಅವ್ರು ಕೇಳಬೇಕು. ನಾನು ಕೇಳ್ತೀನಿ ಹಂಗಿದ್ರೆ ಇಲ್ಲ, 40% ಕಮಿಷನ್ ಸಿ ಅದೇನಿತ್ತು, ಅಯ್ಯೋ ಆ ಭ್ರಷ್ಟಾಚಾರವನ್ನ ತಡಿಬೇಕು. ಒಂದು ಭ್ರಷ್ಟಾಚಾರ ತಡೆದ್ರೆ ನಿಜವಾಗ್ಲೂ ಹೇಳ್ತೀನಲ್ಲ ನೋಡಿ, ನೀವು ಬಿಡಿ ಪೊಲಿಟಿಷಿಯನ್ಸ್ ಬಿಡಿ, ಬ್ಯೂರೋಕ್ರಾಟ್ಸ್ ಎಷ್ಟು ಭ್ರಷ್ಟರಾಗಿದ್ದಾರೆ ಅಂದ್ರೆ, ನೀವೊಬ್ಬರು ಮನೇಲಿ ನೋಡಿದ್ರೆ ಯಾವ ಮನೇಲಿ 15 kg ಚಿನ್ನ ಅಂತೆ, 400 suit ಅಂತೆ, 250 ಶೂ. ಅದನ್ನ ತಡೆಯೋದು ಕಷ್ಟ ಇದೆ, ಮುಂದೆ ಹೇಳಿ. ಇಲ್ಲ ಮಾಡಣ ಮಾಡಣ, ಬೇಲ್ ಮೇಲಿದ್ದಾರೆ ಗುರು ಸಚಿ. ಹಂಗೆಲ್ಲ ಏನ್ ನೀವು ಸಿ ಏನ್ ಬೇಕಾದ್ರೆ ಮುಂದೆ ಹೇಳಿ ಮುಂದೆ ಹೇಳಿ ಮುಂದೆ ಹೇಳಿ ಸರಿ. ಭ್ರಷ್ಟಾಚಾರ ಕಂಟ್ರೋಲ್ ಮಾಡಿ ಅಲ್ಲೊಂದಷ್ಟು ಹಣ. ಇಸ್ ನಾಟ್ ಅಂಡರ್ ದಿ ಕರಪ್ಷನ್. ಹಾ, ಇಸ್ ನಾಟ್ ಅಂಡರ್ ಕರಪ್ಷನ್. ಅದು ಆದಾಯ ಆದಾಯ ತೆರಿಗೆ ಆದಾಯ ತೆರಿಗೆ ಆದಾಯ ತೆರಿಗೆ ಹೇಳ್ತಾರೆ. ಅದೆಲ್ಲ ನಾವು ಚರ್ಚೆ ಮಾಡೋದು ಆದಾಯ ತೆರಿಗೆ ವಿಷಯದ್ದು ಸಂಪನ್ಮೂಲ ಆದಾಯ ತೆರಿಗೆ. ನೀವು ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ನೀವು ಟೀಕೆ ಮಾಡೋದು ಚರ್ಚೆ ಮಾಡೋದು ಸಪರೇಟ್. ಇನ್ನೊಂದಿನ ಇವಾಗ ಒಂದು ಭ್ರಷ್ಟಾಚಾರ, ಬಿಜೆಪಿ 40% ಲೂಟಿ ಮಾಡಿ ಖಜಾನೆಯನ್ನು ಖಾಲಿ ಮಾಡಿದ್ದಾರೆ, ಆದ್ರೆ ನಾವು ಖಜಾನೆಯನ್ನು ತುಂಬಿಸ್ತೀವಿ. ಆ ಒಂದು ನಂಬರ್ ಒನ್, ಆಮೇಲೆ ಭ್ರಷ್ಟಾಚಾರಕ್ಕೆ ತಡೆ ಹಾಕ್ತಿವಿ, ಸೋರಿಗೆ ತಡೆ ಹಾಕ್ತಿವಿ. ಎರಡನೇದು ತೆರಿಗೆಯನ್ನ ಪರಿಣಾಮಕಾರಿಯಾಗಿ ಕಲೆಕ್ಟ್ ಮಾಡಬೇಕು. ಅದು ಬಹಳ ಸಿ, ಬೆಂಗಳೂರಿನಲ್ಲಿ 25 lakh ಆಸ್ತಿಗಳನ್ನು ನೀವು ಗುರುತು ಮಾಡಿ ಬರೀ 7 lakh ಆಸ್ತಿಗಳು ಮಾತ್ರ ನಿಮ್ಗೆ ತೆರಿಗೆ ಕಟ್ತಾ ಇದೆ, 16-17 lakh ಆಸ್ತಿಗಳು ನಿಮ್ಗೆ ತೆರಿಗೆ ಕಟ್ತಾ ಇಲ್ಲ ಅಂದ್ರೆ ಯಾರು ನಷ್ಟ ಯಾರಿಗೆ? ಸೊ ಆ ಆಸ್ತಿ ತೆರಿಗೆ ಅಲ್ಲ, ಅದು ಇದೊಂದೇ ಅಂತಲ್ಲ, ನಾವು ಉದಾಹರಣೆ ಹೇಳಿದೆ ಅಷ್ಟೇ, ತೆರಿಗೆ ಸಂಗ್ರಹ ಸರಿಯಾಗಿ ಆಗ್ಬೇಕು. ಎರಡನೇದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು, ನಮ್ಮಲ್ಲಿ ಏನಾಗ್ತದೆ 2014 ಮುಂಚೆ ಕೇಂದ್ರದಿಂದ ಸ್ಪಾನ್ಸರ್ಡ್ ಸ್ಕೀಮ್ ಇತ್ತವಲ್ಲ, ಅದಕ್ಕೆ 75% ಅವರು, 25% ನಾವು ಕೊಡ್ತಾ ಇದ್ದೀವಿ, ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಇವಾಗ ಏನಾಗ್ಬಿಡಿದ್ರೆ 60-40, 40-60, 50-50 ಆಮೇಲೆ 50-50 ಈ ತರ ಬಂದ್ಬಿಟ್ಟಿದ್ದಾವೆ. ಆ ಯೋಜನೆಗಳನ್ನ ನಾವು ಮರುಪರಿಶೀಲನೆ ಮಾಡಿ ಕೇಂದ್ರಕ್ಕೆ ನಮ್ಮ ಯೋಜನೆಗಳಿಗಲ್ಲ, ನಮ್ಮ ಯೋಜನೆಗಳಿಗೂ ನಾವೇ ನಮ್ದೇ ಹೊಣೆ, ಬೇರೆ ಯೋಜನೆಗಳಿಗೆ ಕೊಟ್ಟಿಂತ ಆಗಬಾರ್ದಲ್ಲ ಹಣಕಾಸಿನಲ್ಲಿ. ಅವಾಗ ಆ ಕೇಂದ್ರ ಸರ್ಕಾರ ನಮ್ಗೆ ಏನ್ ಪಾಲು ಬರಬೇಕಾಗಿದೆ, ಏನ್ ಹಕ್ಕಿದೆ ರಾಜ್ಯದ್ದು, ಅದನ್ನ ಮಾತ್ರ ಕಾನೂನುಬದ್ಧವಾದ ಹಕ್ಕುಗಳು ಮಾತ್ರ ನಾವು ಹೋರಾಟ ಮಾಡಿ ತೆಗೆದುಕೊಂಡು ಬರುವಂತ ಕೆಲಸವನ್ನು ನಾವು ಮಾಡ್ತೀವಿ. ಉದಾಹರಣೆಗಳಾದ್ರೆ ನಾನು 15ನೇ ಹಣಕಾಸಿನ ಆಯೋಗದ ಪ್ರಕಾರ ಮಧ್ಯಂತರವಾಗಿ ರಾಜ್ಯಕ್ಕೆ 5495 crore ಬಿಡುಗಡೆ ಮಾಡಬೇಕು ಅದೊಂದು ಹೇಳ್ಬಿಡ್ತೀನಿ, ಅದು ರಾಜ್ಯಕ್ಕೆ ಬರಲಿಲ್ಲ. ಸಿ ಅಂತವು ಹೋಗ್ಬಾರ್ದು, ರಾಜ್ಯದ ಹಕ್ಕು ರಾಜ್ಯದ ಪಾಲು ಅಂತ ಹಣಗಳನ್ನು ತೆಗೆದುಕೊಂಡು ಬರಬೇಕು. ಸಿ ಇವೆಲ್ಲ ಸೇರುತ್ತೆ. ಬಿಜೆಪಿ ಅವ್ರು ಏನೇನ್ ಮಾಡ್ಲಿಲ್ಲ ಆರ್ಥಿಕ ಸುಸ್ಥಿತಿಗೆ ಅದನ್ನ ನಾವು ಮಾಡ್ತೀವಿ, ಮಾಡ್ಲೇಬೇಕಾದ ನಮ್ ಜವಾಬ್ದಾರಿ ಹೊಣೆಗಾರಿಕೆ ಅದು. ನೋಡಿ, ಇದು ಬಜೆಟ್ ಟೆಕ್ನಿಕಲ್ ವಿಷಯದಿಂದ ನಂಗೆ ಸ್ವಲ್ಪ ಮಾತಾಡಕ್ ಬಿಡಿ, ಅದು ಉಡಾಫೆ ಮಾಡ್ಲಿಕ್ಕೆ ಆಗಲ್ಲ. ನೀವು ಹೇಳಿದ್ರಿ, ವಕ್ತಾರರು ಹೇಳಿದ್ರು ಮತ್ತೆ ಮಾರ್ಕೆಟ್ ಹೋಗುತ್ತೆ, ಮಾರ್ಕೆಟ್ ಸ್ಟೆಬಿಲೈಸ್ ಆಗುತ್ತೆ ಅಂತ ಹೇಳಿ. ನೋಡಿ ಮೇಡಮ್, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ, ಅದರಲ್ಲಿ ಸರ್ಕಾರದ ಆದಾಯ ಮತ್ತೆ ಏನು ಫಿಸ್ಕಲ್ ಡೆಫಿಸಿಟ್ ಖರ್ಚು ಇವುಗಳ ಮಧ್ಯ ವ್ಯತ್ಯಾಸ ನಮ್ಮ ಏನು ಸ್ಟೇಟ್ GDP 3% ಒಳಗಡೆ ಇರಬೇಕು, ಅವಾಗ ಸುಸ್ಥಿರ. ಅದ್ರ ಮೇಲೋದ್ರೆ ರಾಜ್ಯ ದಿವಾಳಿ ಕಡೆಗೆ ಹೋಗುತ್ತೆ. ನಮ್ಮಲ್ಲಿ ಇದ್ದಿದ್ದಾಗಿದ್ದಿದ್ರು 2.6%, ಇವತ್ತು ಇವರು ಫ್ರೀ ಬೇಸ್ಗಳು ಲೆಕ್ಕ ಹಾಕಿದ್ರೆ 5.4% ಮೇಡಮ್, ರಾಜ್ಯ ಉಳಿಯೋಕೆ ಸಾಧ್ಯವೇ ಇಲ್ಲ. ಯಾಕೆ ಮಾರ್ಕೆಟು ಸುಸ್ತಿ ಆಗಲ್ಲ, ರಾಜ್ಯ ದಿವಾಳಿ ಆಗುತ್ತೆ ಅಂತ ಹೇಳಿದ್ರೆ, ಎರಡು ರೀತಿಯ ಎಕ್ಸ್ಪೆಂಡಿಚರ್ ಇರುತ್ತೆ ಸರ್ಕಾರಕ್ಕೆ, ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಮತ್ತೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ನೀವು ಏನು ಸಾಲ ಮಾಡ್ತೀರಾ ಅದನ್ನ ಆಸ್ತಿಗಳ ಮೇಲೆ ಹಾಕೊಂಡು ಹೋಗ್ತೀರಾ, ಆಸ್ತಿಗಳ ಮೇಲೆ ಅಂದ್ರೆ ರೋಡ್ಗೆ ಹಾಕ್ತೀರಿ, ಸೇತುವೆಗಳಿಗೆ ಹಾಕ್ತೀರಿ. ಅವಾಗ ಏನಾಗುತ್ತೆ, 1 rupee ನೀವು ಸ್ಪೆಂಡ್ ಮಾಡಿದ್ದು 5 ವರ್ಷದೊಳಗಡೆ 7 rupees ಆಗುತ್ತೆ. ಅದು ಅದೇ ನೀವು ಏನು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಏನು ಫ್ರೀಬಿಗಳು ಕೊಟ್ಬಿಡ್ತೀರಿ, ನೀವು 1 rupee ಕೊಟ್ಟಿದ್ದು ವಾಪಸ್ಸು ಸರ್ಕಾರಕ್ಕೆ ಬರೋದು, ಮಾರ್ಕೆಟ್ಗೆ ಬರೋದು 90 paisa. ಇದನ್ನ ನಟರಾಜ್ ಸರ್ ಕೂಡ ನಿರಾಕರಿಸಿದ್ರು, ಆರ್ಥಿಕ ತಜ್ಞರು ನಮ್ಮ ಜೊತೆ ಇಲ್ಲ, ಅವ್ರು ಕೇಳಿ ಅದನ್ನ. ಸೊ ದುಡ್ಡು ಕೈಗೆ ಸಿಕ್ಕಿದ್ರೆ ದುಡ್ಡು ಉಳಿದ್ರೆ ಮತ್ತೆ ಮಾರ್ಕೆಟ್ಗೆ ಬರುತ್ತೆ, ಬರೀ 90 paisa ಬರುತ್ತೆ. 1 rupee ಕ್ಯಾಲ್ಕುಲೇಷನ್, ಗೌರ್ಮೆಂಟ್ ಕ್ಯಾಲ್ಕುಲೇಷನ್, ನನ್ನ ಕ್ಯಾಲ್ಕುಲೇಷನ್ ಅಲ್ಲ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ 1 rupee ಕೊಟ್ಟಿದ್ದು ಫ್ರೀ ಬಿಗೆ ಬರ್ತಕ್ಕಂಥದ್ದು 90 paisa. ಅದೇ ನೀವು ಯಾವ್ದಾದ್ರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹಾಕಿದ್ರೆ, ರಸ್ತೆಗೆ ಹಾಕಿದ್ರೆ, ರೋಡ್ಗೆ ಹಾಕಿದ್ರೆ, ಅದಕ್ಕೆ ರೈಲ್ವೆ ಸ್ಟೇಷನ್ ಹಾಕಿದ್ರೆ, ಇದಕ್ಕೆ ಹಾಕಿದ್ರೆ 1 rupee 7 rupees ಬರುತ್ತೆ. ನೀವು ಯಾವಾಗ ಫ್ರೀ ಬಿಗಳನ್ನ ಕೊಟ್ಕೊಂಡೇ ಹೋಗ್ತೀರಿ ನೋಡಿ. ಸರ್ಕಾರ ಬಂದು ಆಲ್ಮೋಸ್ಟ್ 20 days ಆಗ್ತಾ ಬಂತು, ಯಾವ್ದಾದ್ರು ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಆಗ್ತಿದ್ಯಾ? ಇಲ್ಲ, ಇವ್ರದ್ದು ಅಷ್ಟೂ ಟೆನ್ಷನ್, ಹೆಂಗ್ ಕೊಡೋದು, ಫ್ರೀ ಕೊಡೋದು, ನಾನು ಕೇಳೋದು ನೋಡಿ ಮೇಡಮ್, ನೀವು ಘೋಷಣೆ ಕೊಡೋದಕ್ಕೆ ಮುಂಚೆ ನಿಮ್ಗೊಂದು ಪ್ಲಾನ್ ಇರಬೇಕು, ಎಷ್ಟು ದುಡ್ಡು ಬೇಕು, ಎಷ್ಟು ಖರ್ಚಾಗುತ್ತೆ, ನೀವು ಆರ್ಥಿಕ ತಜ್ಞರಿದ್ದೀರಿ, ಎಷ್ಟೆಷ್ಟು ಖರ್ಚಾಗುತ್ತೆ, ಎಲ್ಲಿಂದ ಸರ್ಕಾರದ ಪರಿಸ್ಥಿತಿ ಏನು, ನಮ್ಮ ಆದಾಯ ಎಷ್ಟಿದೆ, ಅದು ನೋಡ್ಕೋಬೇಕು. ಬಿಟ್ಬಿಟ್ರೆ ಇವತ್ತು ಕುತ್ಕೊಂಡು ಮೀಟಿಂಗ್ ಮಾಡ್ತಾರೆ, ಇವತ್ತು ನೀವು ಫೈನಾನ್ಸ್ ಮಿನಿಸ್ಟ್ರಿ ಬರೀತೀರಿ, ಇವತ್ತು ಅಧಿಕಾರಿಗಳನ್ನ ಕೇಳ್ತೀರಿ ಅಂದ್ರೆ ಆವತ್ತು ಜುಮ್ಲಾ ಮಾಡಿದ್ರ ನೀವು, ಜನರಿಗೆ ಮಂಕು ಪೂಜೆ ಹಚ್ಚಿದ್ರ? ಅವತ್ತು ಜ್ಞಾನ ಇರ್ಲಿಲ್ವಾ ಬಿಜೆಪಿ ಅವ್ರ ಬಾಯಲ್ಲಿ? ನೀವೇ ರಿಯಾಕ್ಟ್ ಮಾಡ್ಬೇಕು. ಅವತ್ತು ಮಂಕು ಪೂಜೆ ಹಚ್ಚಿ ಮಾತಾಡಿದ್ದು ಯಾವ ಸರ್, ಯಾವ್ದು ಒಂದು ಸ್ಕೀಮ್ ಆದ್ರೂ ಅವತ್ತು ಹೇಳಿ, ಒಂದ್ ನಿಮಿಷ ಪ್ಲೀಸ್ ಮೇಡಮ್. ಇವತ್ತು ಖರ್ಗೆ ಅವ್ರದ್ದು ಭಾಷಣದೊಂದು ನೀವು ಕೇಳಬೇಕಿತ್ತು. ಮಂಗಳೂರ್ಗಾದ್ರೂ ಹೋಗಿ, ಸೋಲಾಪುರ್ಗಾದ್ರೂ ಹೋಗಿ, ಮುಂಬೈಗಾದ್ರೂ ಹೋಗಿ, ಪೂನಾಗಾದ್ರೂ ಹೋಗಿ, ಫ್ರೀ.
ಇವತ್ತು ಹೇಳ್ತಾರೆ ಕರ್ನಾಟಕದೊಳಗಡೆಗೆ ಮಾತ್ರ ಅಂತೇಳಿ ನಾಚಿಕೆ ಆಗೋದಿಲ್ವ ಅವ್ರಿಗೆ? ಅವತ್ತು ಬೈಕ್ ಬಂದಾಗ ಭರವಸೆಗಳು ಕೊಡ್ಬೇಕಾರೆ ಅವತ್ತು 200 ಯೂನಿಟ್ ಹೇಳಿದ್ರು ಅದಕ್ಕೂ ಕಂಡೀಷನು, ಅವತ್ತು ಎಲ್ಲರಿಗೂ ಏನು ಏನು ನಿಯೋಗಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಕಂಡೀಷನು. ಅಂದ್ರೆ ನಿಮ್ಮ ಉದ್ದೇಶ ಇದ್ದಿದ್ದು ದ್ರೋಹ ಮಾಡೋದ್ರಾಗ್ಲಿ ನಿಮ್ಗೆ ಅಷ್ಟು ಕಷ್ಟ ಕೊಟ್ಟಿದ್ರು ನೀವು ಟೀಕೆ ಮಾಡ್ತಾ ಇರ್ಲಿಲ್ವಾ ಸರ್? ಪ್ರಾಮಾಣಿಕವಾಗಿ ಹೇಳಿ, ಅಷ್ಟು ಕಷ್ಟ ಕೊಟ್ಟಿದ್ರು ಮತ್ತಿದೆ ಆರ್ಥಿಕ ಹೊರೆ ಅಂತ ಕ್ಲಾರಿಫಿಕೇಶನ್ ಏನಮ್ಮ? ಈಗ ರಾಜ್ಯದ ಜನತೆಗೆ ನಾವು ಯೋಜನೆಗಳು ಕೊಟ್ಟಿದೀವಿ, ಗ್ಯಾರಂಟಿ ಕೊಟ್ಟಿದೀವಿ. ನಿಮ್ಗೆ ಸಂಪನ್ಮೂಲ ಹೆಂಗೆ ಕ್ರೋಢೀಕರಣ ಮಾಡೋದು, ಸಂಪನ್ಮೂಲ ಹೆಂಗೆ ಕ್ರೋಢೀಕರಣ ಮಾಡೋದು ಅಂತ ಹೇಳ್ತಾನೆ ಇದಾರಲ್ಲ, ಚಿಂತೆ ಬೇಡ. ಅದನ್ನ ಮ್ಯಾನಿಫೆಸ್ಟೋದಲ್ಲಿ ಯಾವ ಪಕ್ಷಗಳು ಹಾಕಲ್ಲ, ಇವನ್ ಬಿಜೆಪಿ ಕೂಡ ಹಾಕಲ್ಲ. ಬಜೆಟ್ ಮಂಡನೆ ಆಗ್ತದಲ್ಲ, ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಬಿಜೆಪಿ ವಿರೋಧ ಪಕ್ಷದ ನಾಯಕ ಯಾರು, ಎಷ್ಟು ಸಂತೋಷವಾಗಿದ್ದಾರೆ ಅನ್ನೋದು ಸ್ವಲ್ಪ ತೋರಿಸಿ. ವಿರೋಧ ಪಕ್ಷದ ನಾಯಕರನ್ನು ಕರ್ಕೊಂಡು ಕುಂಡಿಸಿ ಚರ್ಚೆ ಮಾಡ್ತಾರೆ, ಸಂವಾದ ಮಾಡ್ತಾರೆ, ಗೊತ್ತಾಗ್ತದೆ. ಬಜೆಟ್ ಕಾಪಿನಲ್ಲಿ ಅವ್ರಿಗೂ ಸಿಗುತ್ತೆ, ಬಜೆಟ್ ಕಾಪಿ ಇವ್ರಿಗೂ ಕಳಿಸ್ಕೊಡ್ತೀವಿ ಅವ್ರಿಗೂ ಸಿಗುತ್ತೆ, ಚಿಂತೆ ಬೇಡ. ಒಂದು, ನಿಮಗೆ ಜ್ಞಾನ ಇರಲಿಲ್ವಾ, ನಾಚಿಕೆ ಆಗಲ್ವಾ, ಏನ್ರಿ ಮಾತುಗಳು ಇವು? 9 ವರ್ಷದ ಆಳ್ವಿಕೆ, 9 ವರ್ಷಕ್ಕೆ 18 ಕೋಟಿ ಉದ್ಯೋಗ ಎಲ್ಲಿ ಬಂತು? ರೈತರ ಆದಾಯ ದ್ವಿಗುಣ ಎಲ್ಲ ಆಯ್ತು. ಪೆಟ್ರೋಲ್ ಬೆಲೆ ಅವ್ರು ಮಾತಾಡ್ಬೇಕು, ನಾನು ಸುಮ್ಮನಿದ್ದೆ ಆಯ್ತಾ? ನಾಚಿಕೆ, ಜ್ಞಾನ ಇವೆಲ್ಲ ಬಗ್ಗೆ ಮಾತಾಡ್ತಾ ಇದಾರೆ. 18 ಕೋಟಿ ಉದ್ಯೋಗ ಏನಾಯ್ತು, ರೈತರ ಆದಾಯ ದ್ವಿಗುಣ ಎಲ್ಲ ಆಯ್ತು, 15 ಲಕ್ಷದ 20 ಲಕ್ಷ ಹಿಂಗೆ ಬ್ಯಾಂಕ್ಗಳಿಗೆ ಎಲ್ಲರ ಅಕೌಂಟ್ಗೆ ಹೆಂಗ್ ಬಿತ್ತು? ಆಮೇಲೆ ಸ್ಮಾರ್ಟ್ ಸಿಟಿ ಎಲ್ಲ ಆಯ್ತು, ಪೆಟ್ರೋಲ್ ಗ್ಯಾಸ್ ಬೆಲೆ ಕಡಿಮೆ ಆಯ್ತಾ, ಕಪ್ಪು ಹಣ ಆಚೆಯಿಂದ ಬಂತ, ಬುಲೆಟ್ ಟ್ರೈನ್ ಅವ್ರ ಬಾಯಲ್ಲೇ ಓಡ್ತದೆ ಇನ್ನ ಇಲ್ಲ, ಅವ್ರ ಬಾಯಿಗಳು ಬಿಜೆಪಿ ಬಾಯಿಗಳಲ್ಲೇ ಬುಲೆಟ್ ಟ್ರೈನ್ ಓಡ್ತದೆ. ಸಿ ಹೇಳಕ್ಕೆ ಒಂದು 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 ನೈತಿಕತೆ ಬೇಕು. 9 ದಿನ ಸರ್ಕಾರವನ್ನ ನೀವು ಈ ರೀತಿ 9 ವರ್ಷ ಸರ್ಕಾರಕ್ಕೆ ಬಾಯಿ ಮುಚ್ಕೊಂಡು ಕೂತವ್ರಿ ಇವರು, ಇವ್ರಿಗೆ ಇವ್ರ ಆತ್ಮಾವಲೋಕನ ಮಾಡ್ಕೊಬೇಕು, ಜನತೆಗೆ ಉತ್ತರ ಕೊಡಬೇಕು. ಅದ್ ಬಿಟ್ಬಿಟ್ಟು ಇನ್ನು ನಾವು ನಾವು ಘೋಷಣೆ ಮಾಡಿದೀವಿ, ಇಂಪ್ಲಿಮೆಂಟ್ ಆಗ್ತಾ ಇದಾವೆ ಯೋಜನೆಗಳು, ಬಜೆಟ್ ಮಂಡಿಸ್ತೀವಿ. ನಿಮ್ಗೆ ತಿಳ್ಕೊಳ್ಳಿ ಸಂಪನ್ಮೂಲ ಎಲ್ಲಿಂದ ಬರುತ್ತೆ, ಎಲ್ಲಿ ಆರ್ಥಿಕ ಕ್ರೋಢೀಕರಣ ಮಾಡ್ತಾರೆ, ಚರ್ಚೆ ಮಾಡೋಣ. ಅದ್ರಲ್ಲಿ ಏನು ತಪ್ಪಿಲ್ಲ, ಇವ್ರು ಬಹಳ ಮೇಧಾವಿಗಳು, ಜ್ಞಾನಿಗಳು, ಇನ್ನು ಒಂದು ಎಂಜಿನ್ ಕೆಟ್ಟಿಲ್ವಲ್ಲ, ಅಲ್ಲಿಂದ ಹಣ ಬರೋದಾದ್ರೆ ತಗೊಂಡ್ಬರ್ಲಿ, ತೊಂದರೆ ಇಲ್ಲ, ನಾವು ಹೋಗ್ತೀವಿ. 20 ಸಾವಿರ ಅನೇಕ ಬಜೆಟ್ಗಳನ್ನ ಬಹಳ ಹತ್ತಿರದಿಂದ ವಿಶ್ಲೇಷಣೆ ಮಾಡಿದ್ದಾರೆ, ಹೀಗಾಗಿ ಅವ್ರನ್ನೇ ಕೇಳೋಣ. ಕೃಷ್ಣರಾಜ್ ಸರ್, ಈಗ ಬಜೆಟ್ ಮಂಡನೆ ಆಗ್ಬೇಕು, ಅಲ್ಲಿ ಸಿಗತ್ತೆ ಇದಕ್ಕೆ ಉತ್ತರ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನ ವಕ್ತಾರರು. ಆಪ್ಷನ್ಸ್ ಏನಿದೆ ಬಜೆಟ್ ನಲ್ಲಿ? ಏನ್ ಮ್ಯಾಜಿಕ್ ಮಾಡಕ್ ಆಗತ್ತಾ? ಈಗ ಸರ್ಕಾರದ ಎಕ್ಸ್ಟೇಕರ್ ನಲ್ಲಿ ಖಜಾನೆಯಲ್ಲಿ ಎಷ್ಟು ದುಡ್ಡಿದೆ ಅಷ್ಟು ದುಡ್ಡಿದೆ. ಈಗ ಎಕ್ಸ್ಟ್ರಾ ಬೇಕು ಅಂತಂದ್ರೆ ಅದಕ್ಕೆ ಆರ್ಥಿಕ ಕ್ರೋಢೀಕರಣ, ಸಂಪನ್ಮೂಲ ಕ್ರೋಢೀಕರಣ ಆಗ್ಲೇಬೇಕು. ಏನ್ ಆಪ್ಷನ್ ಇದೆ ಸರ್ಕಾರದ ಮುಂದೆ ಈ ಯೋಜನೆಗಳ ಅನುಷ್ಠಾನಕ್ಕೆ ಬೇಕಿರೋ ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡ್ಲಿಕ್ಕೆ, ರಾಜ್ಯದ ಆರ್ಥಿಕ ಸುಸ್ಥಿತಿಗೆ ಯಾವುದೇ ರೀತಿ ಧಕ್ಕೆ ಆಗದೆ ಇರೋ ರೀತಿಯಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ನಿಮ್ಮ ಪ್ರಕಾರ? ಬಜೆಟ್ ಅಂದ್ರೆ ಯಾವಾಗ್ಲೂ ಮುಂದಿನ 1 ವರ್ಷದ ಅವಧಿಗೆ ಏನೇನು ಸಂಪನ್ಮೂಲಗಳನ್ನ ನಾವು ಕ್ರೋಢೀಕರಿಸ್ತೀವಿ ಮತ್ತೆ ಯಾವ ಯಾವ ವಲಯಗಳಲ್ಲಿ ನಾವು ಈ ಸಂಪನ್ಮೂಲಗಳನ್ನ ವೆಚ್ಚ ಮಾಡ್ತೀವಿ ಅಂತ ತೋರಿಸುವಂತದ್ದು. ಅದು ಈಗಿನ ಪರಿಸ್ಥಿತಿ ಹೇಗಿದೆ, ಮುಂದೆ ನಾವು ಹೇಗೆ ಮಾಡೋದಕ್ಕೆ ಹೊರಟಿದೀವಿ ಅಂತ ಹೇಳುವ ಒಂದು ಬಜೆಟ್ ಅದು. ಸೊ ಅದರಲ್ಲಿ ನಾನು ಮೊದಲೇ ಹೇಳುವಾಗೆ ಒಂದು ಫಿಸ್ಕಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕಾಗುತ್ತೆ, ಎರಡನೇದು ಸಾಲವನ್ನ ಮಿತಿಯಲ್ಲಿ ಇಟ್ಕೋಬೇಕಾಗುತ್ತೆ, ಮೂರನೇದಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ, ಜೊತೆಗೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಏನಿದೆ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅವುಗಳಿಗೂ ಕೂಡ ಸಾಕಷ್ಟು ಇಂಪಾರ್ಟೆನ್ಸ್ ನ ಕೊಡಬೇಕಾಗುತ್ತೆ. ಎಜುಕೇಷನ್ ವೆರಿ ಇಂಪಾರ್ಟೆಂಟ್, ಹೆಲ್ತ್ ವೆರಿ ಇಂಪಾರ್ಟೆಂಟ್, ಫುಡ್, ಅಕ್ಸೆಸ್ ಟು ಫುಡ್ ವೆರಿ ಇಂಪಾರ್ಟೆಂಟ್, ಅಕ್ಸೆಸ್ ಟು ವಾಟರ್, ಅಕ್ಸೆಸ್ ಟು ಎಲೆಕ್ಟ್ರಿಸಿಟಿ, ಅಕ್ಸೆಸ್ ಟು ಸ್ಯಾನಿಟೇಷನ್, ಅಕ್ಸೆಸ್ ಟು ಹೌಸಿಂಗ್, ಈ ಬೇಸಿಕ್ ನೀಡ್ಸ್ ಏನಿದೆ, ಎಂಪ್ಲಾಯ್ಮೆಂಟ್, ಈ ಬೇಸಿಕ್ ನೀಡ್ಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡಿದ್ರೇನೆ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಏನ್ ನಾವು ಕೈಗಾರಿಕೆಗಳನ್ನ ಮಾಡ್ತೀವಿ ಅಥವಾ ಏರ್ಪೋರ್ಟ್ಸ್ ಗಳನ್ನ ಮಾಡ್ತೀವಿ, ರೋಡ್ ಗಳನ್ನ ಮಾಡ್ತೀವಿ, ಶಿಪ್ ಗಳನ್ನ ಮಾಡ್ತೀವಿ, ಅವುಗಳನ್ನೆಲ್ಲ ಯೂಸ್ ಮಾಡೋರು ಯಾರು? ಜನರೇ ತಾನೇ. ಜನರಲ್ಲಿ ಆದಾಯ ಹೆಚ್ಚಾದ್ರೆ, ಜನರಲ್ಲಿ ಹೆಲ್ತ್ ಇದ್ರೆ, ಜನರಲ್ಲಿ ಎಜುಕೇಶನ್ ಇದ್ರೆ, ಆ ಟ್ರಾನ್ಸ್ಫಾರ್ಮೇಶನ್ ಏನಾಗುತ್ತೆ ಇಂಡಸ್ಟ್ರಿನಲ್ಲಿ ಅಥವಾ ಅಲ್ಲಿಗೆ, ಇದು ಕೂಡ ಮ್ಯಾಚ್ ಆಗ್ಬೇಕು. ಅಂದ್ರೆ ಒಂದ್ ಕಡೆ ಹ್ಯೂಮನ್ ಡೆವಲಪ್ಮೆಂಟ್ ಆಗ್ಬೇಕು, ಇನ್ನೊಂದ್ ಕಡೆ ಮ್ಯಾನ್ ಮೇಡ್ ಕ್ಯಾಪಿಟಲ್ ಡೆವಲಪ್ಮೆಂಟ್ ಆಗ್ಬೇಕು, ಜೊತೆಗೆ ನ್ಯಾಚುರಲ್ ರಿಸೋರ್ಸಸ್ ನಾವು ಸರಿಯಾಗಿ ಸದ್ಬಳಕೆ ಮಾಡ್ಬೇಕು, ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಈಗ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಬರ್ತಾ ಇದೆ 5th June. ನಾವು ಈಗ ನಮ್ಮಲ್ಲಿ ಆದಾಯ ಹೆಚ್ಚಿರಬಹುದು, ಬಟ್ ಎನ್ವಿರಾನ್ಮೆಂಟ್ ಏನಾಗಿದೆ, ಹಾಳಾಗಿದೆ. ಇವತ್ತು ಪೊಲ್ಯೂಷನ್ ಏನಾಗಿದೆ ಸಿಟಿಗಳಲ್ಲಿ ಹೆಚ್ಚಾಗಿದೆ. ಅಲ್ಲ ಸರಿ, ಅದೆಲ್ಲ ಸರಿ, ಆದ್ರೆ ಈ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಬಜೆಟ್ ನಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು, ಈಗ ಟ್ಯಾಕ್ಸ್ ತೆರಿಗೆಗಳನ್ನು ಹೆಚ್ಚು ಮಾಡ್ತಾರೆ ಅನ್ನೋ ಒಂದು ಆತಂಕ ಇದೆ. ಹೌದು, ನೀವ್ ಹೇಳ್ತಾ ಇದ್ರೆ ಬಜೆಟ್ ನಲ್ಲಿ ಏನ್ ಮಾಡಕ್ ಸಾಧ್ಯ ಅಂತಂದ್ರೆ, ಈಗ ಆಲ್ರೆಡಿ GST ಕಲೆಕ್ಷನ್ ಕರ್ನಾಟಕದಲ್ಲಿ ಹೆಚ್ಚಾಗಿದೆ,
ನಿಮಗೆ ಗೊತ್ತಿರಬಹುದು. ಈ ಒಂದು ಇವುಗಳನ್ನ ಕೊಟ್ಟಾಗ, ಯಾವುದು ಫೈವ್ ಗ್ಯಾರಂಟೀಸ್ ನ ಕೊಟ್ಟಾಗ ಜನರಲ್ಲಿ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಆ ದುಡ್ಡನ್ನ ಏನ್ ಮಾಡ್ತಾರೆ, ಮತ್ತೆ ವಾಪಸ್ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದಾಗ ಜಿ ಎಸ್ ಟಿ ರೂಪದಲ್ಲಿ ಮತ್ತೆ ತೆರಿಗೆ ಬರ್ತದೆ ಗವರ್ಮೆಂಟ್ ಗೆ. ನೋಡಿ ಬೇಕಾದ್ರೆ ನೀವು ಒಂದು ವರ್ಷ, ಈಗ ತೆರಿಗೆ ಹೆಚ್ಚಳ ಅಂತಂದ್ರೆ ರಾಜ್ಯ ಸರ್ಕಾರದ ಕೆಪಾಸಿಟಿಯಲ್ಲಿ ನಾವು ಲೆಕ್ಕ ಮಾಡೋದಾದ್ರೂ ಕೂಡ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಸ್ಟಾಂಪ್ ಡ್ಯೂಟಿ ಆನ್ ಲ್ಯಾಂಡ್ ಅಂತ ಪರಿಗಣಿಸಿದ್ರೆ ಕರ್ನಾಟಕದ ಅಕ್ಕಪಕ್ಕದ ಬೇರೆ ರಾಜ್ಯಗಳ ಕಂಪೇರ್ ಮಾಡಿದ್ರೆ ಆಲ್ರೆಡಿ ಹೈ ಇದೆ ಅನ್ನೋದು ಒಂದ್ ಆರೋಪ ಇದ್ದೇ ಇದೆ. ಈಗ ಮತ್ತದನ್ನ ಹೆಚ್ಚು ಮಾಡಿದ್ರೆ ತೆರಿಗೆದಾರರ ಮೇಲೆ ಹೊರೆ ಅಲ್ವಾ ಅದು ಅಂತ ಹೇಳಿ ಖಂಡಿತ ಹೊರೆ ಆಗುತ್ತೆ ಅದು. ಆದ್ರೆ ಅದೊಂದೇ ಮೂಲ ಅಲ್ಲ ತೆರಿಗೆನ ಸಂಪನ್ನ. ಈಗ ನಾನು ಅದರದೇ ಮಾತಾಡ್ತಿದ್ದೆ, ಗಣಿಗಾರಿಕೆನಲ್ಲಿ ಸಾಕಷ್ಟು ಸಂಪನ್ಮೂಲಗಳನ್ನ ಕಲೆಕ್ಟ್ ಮಾಡಬಹುದು. ಮತ್ತೆ ಇದನ್ನ ಫ್ರೀಬಿ ಅಂತ ಕನ್ಸಿಡರ್ ಮಾಡೋದಕ್ಕಿಂತ ಒಂದ್ ರೀತಿಯಲ್ಲಿ ಸಬಲೀಕರಣ ಅಂತ ಹೇಳ್ಬೇಕು, ಸಮಾಜ ಕಲ್ಯಾಣ ಅಂತ ಹೇಳಿ ಕಾಂಗ್ರೆಸ್ ನ ವಕ್ತಾರರು. ಜೊತೆಗೆ ಕೋವಿಡ್ ಬಂದಾಗ ಸುಮಾರು ಜನರಿಗೆ ಉದ್ಯೋಗ ಕಳ್ಕೊಂಡ್ರು, ಮತ್ತೆ ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗಿದೆ, ಮತ್ತೆ ಬೆಲೆ ಹೆಚ್ಚಾದಾಗ ಒಂದು ಸರ್ಕಾರದ ಕಾರ್ಯಕ್ರಮ ಏನಾಗಿರ್ಬೇಕು ಅಂತಂದ್ರೆ ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿಯನ್ನ ಅರ್ಕೊಂಡು ಕಾರ್ಯಕ್ರಮಗಳನ್ನ ನೀಡಬೇಕಾಗುತ್ತೆ. ಅಲ್ಟಿಮೇಟ್ಲಿ ಗವರ್ಮೆಂಟ್ ಇರೋದು ಜನರ ಒಂದು ಯೋಗಕ್ಷೇಮವನ್ನ ಹೆಚ್ಚು ಮಾಡ್ಲಿಕ್ಕೆ ಇರೋದು ಹೊರತು ಬರೇ ಕೈಗಾರಿಕೆಗಳನ್ನ ಕಟ್ಟಿ ಅದ್ರ ಉದ್ಯೋಗ ಮಾಡೋದಕ್ಕೆ ಅವಕಾಶಗಳು ಇಲ್ದಿದಾಗ ಅಥವಾ ಎಜುಕೇಶನ್ ಇಲ್ದಿದಾಗ ಏನ್ ಮಾಡ್ಬೇಕಾದ್ರೆ ಅದಕ್ಕೆ ಕೇಪಬಿಲಿಟಿ ಅಪ್ರೋಚ್ ಅಂತ ಇದೆ. ಮನುಷ್ಯರ ಅಥವಾ ವ್ಯಕ್ತಿಗಳ ಕೇಪಬಿಲಿಟಿನ ಹೆಚ್ಚು ಮಾಡಬೇಕು, ಸೋಷಿಯಲ್ ಎಕನಾಮಿಕ್ ಎಜುಕೇಶನಲ್ ಕೇಪಬಿಲಿಟೀಸ್ ನ ಹೆಚ್ಚು ಮಾಡ್ತಾ ಹೋಗ್ಬೇಕು ಓವರ್ ಎ ಪೀರಿಯಡ್ ಆಫ್ ಟೈಮ್. ಇವತ್ತು ಕರ್ನಾಟಕ ರಾಜ್ಯವನ್ನ ಒಂದು ಪ್ರೋಗ್ರೆಸಿವ್ ಸ್ಟೇಟ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಈ ಎಜುಕೇಶನಲ್ ಸ್ಟೇಟಸ್ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ ಉತ್ತರ ಭಾರತದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಹೆಚ್ಚಿದೆ. ಆದ್ರೆ ಈ ಅಮಾಂಗ್ ಡೌನ್ ಟ್ರಾಡನ್ ಅಂತ ಹೇಳಿದಾಗ ಅವರಲ್ಲಿ ಇವತ್ತಿಗೂ ಕೂಡ ಎಜುಕೇಶನ್ ಅಟೈನ್ಮೆಂಟ್ ಇರ್ಬೋದು, ಹೆಲ್ತ್ ಇರ್ಬೋದು, ಹೌಸಿಂಗ್ ಅಕ್ಸೆಸ್ ಟು ಹೌಸಿಂಗ್ ಇರ್ಬೋದು, ಈ ಬೇಸಿಕ್ ನೀಡ್ಸ್ ಗಳ ಒಂದು ಕೊರತೆ ಎದ್ದು ಕಾಣ್ತಾ ಇರೋದನ್ನ ಗಮನಿಸಿದ್ದಾರೆ ಗವರ್ಮೆಂಟ್. ಅದರಿಂದ ಕೆಲವೊಂದು ಗವರ್ಮೆಂಟ್ಗೆ ಕೆಲವೊಂದು ಇನ್ಕ್ಲೂಸಿವ್ ಗ್ರೋತ್ ಮಾಡಬೇಕು ಅನ್ನೋ ಒಂದು ಅಪ್ರೋಚ್ ಇರ್ತದೆ. ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಎಲ್ಲರನ್ನು ಒಳಗೊಂಡ ಆರ್ಥಿಕ ಅಭಿವೃದ್ಧಿಯನ್ನ ಮಾಡುವಂತದ್ದು. ಹಾಗೆ ಮಾಡಿದಾಗ ಸಮಾಜದ ಸ್ವಾಸ್ಥ್ಯತೆ ಇರ್ತದೆ, ಸಮಾಜದಲ್ಲಿ ಏಳಿಗೆ ಆಗ್ತೀವಿ, ಸಮಾಜದಲ್ಲಿ ಎಲ್ರಿಗೂ ರಿಸೋರ್ಸಸ್ ನ ಈಕ್ವಿಟಬಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ದಂಗ ಆಗುತ್ತೆ ಅನ್ನೋ ಒಂದು ಅಪ್ರೋಚ್ ಇವ್ರದ್ದು ಇರ್ತದೆ. ಆ ಅಪ್ರೋಚ್ ಅನ್ನ ನಾವು ಕ್ವಶನ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಪ್ರತಿಯೊಂದು ಗವರ್ಮೆಂಟ್ಗೂ ಅದರದೇ ಆದಂತ ಮ್ಯಾಂಡೇಟ್ ಇರ್ತದೆ. ಸೊ ಹಾಗಾಗಿ ಇವ್ರ ಅಪ್ರೋಚ್ ಸರಿ ಇಲ್ಲ, ಅವ್ರ ಅಪ್ರೋಚ್ ಸರಿ ಇದೆ ಅನ್ನೋ ಅರ್ಥ ಅಲ್ಲ. ಇಲ್ಲಿ ಅಪ್ರೋಚ್ ಅನ್ನೋದು ಸರಿ, ಆದ್ರೆ ಅನುಷ್ಠಾನ ಯಾವ ರೀತಿ ಆಗುತ್ತೆ ಅನ್ನೋದೇ ದೊಡ್ಡ ಚಾಲೆಂಜ್ ಮಾತನಾಡ್ತೀರಿ. ಅದರ ಜೊತೆ ಜೊತೆಗೆ ಈ ಗ್ಯಾರಂಟಿಗಳ ಬಗ್ಗೆ ಇರೋ ಅನುಮಾನಗಳ ಮತ್ತೊಂದು ಪ್ರಮುಖವಾಗಿರೋದು ಎಲ್ಲಿವರೆಗೂ ಈ ಗ್ಯಾರಂಟಿ, ಇದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಉತ್ತರ ಇಲ್ಲ. ನೋಡೋಣ, ಕೇಳೋಣ, ಅದ್ರ ಬಗ್ಗೆ ಕೂಡ ಚರ್ಚೆ. ಹಾಗೆ ಮುಖ್ಯವಾಗಿರೋದು ನಾವು ಈ ಸೋರಿಕೆ ತಡೆ ಬಗ್ಗೆ, ಅದ್ರ ಬಗ್ಗೆನೂ ಇದೆ ಪ್ರಶ್ನೆ, ಅದಕ್ಕೂ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ ಚಿಕ್ಕ ಬ್ರೇಕ್ ನ ನಂತರ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ವೆಲ್ಕಮ್ ಬ್ಯಾಕ್. ಈಗ ಚರಣಗೌಡ ಸರ್, ಇದು ಫ್ರೀಬಿ ಅಲ್ಲ, ಸೋಷಿಯಲ್ ವೆಲ್ಫೇರ್ ಸ್ಕೀಮು. ಅಂದ್ರೆ ಸಮಾಜದಲ್ಲಿರೋ ಯಾರಿಗೆ ಸ್ವಾವಲಂಬನೆ ಅನ್ನೋದು ಅವಶ್ಯಕತೆ ಇತ್ತು ಅವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡೋ ಸ್ಕೀಮ್ ಇದು. ಯಾಕೆ ಬೇಜಾರು ವಿರೋಧ ಪಕ್ಷದವರಿಗೆ? ಜನ ಉದ್ಧಾರ ಆಗ್ತಿದ್ದಾರೆ ಅಂತಂದ್ರೆ ಬೇಸರ ಯಾಕೆ, ಆಕ್ರೋಶ ಯಾಕೆ? ಅದಕ್ಕೆ ನಮ್ಮ ನಟರಾಜ್ ಹೇಳ್ತಿದ್ರು ಎಂಪವರ್ಮೆಂಟ್ ಅಂತ. ಎಂಪವರ್ಮೆಂಟ್ ಅಂದರೆ ದ ಪೀಪಲ್ ಹೂ ರಿಯಲಿ ನೀಡ್, ಅವ್ರನ್ನ ಈ ಎಲ್ಲಿ ಕಟ್ಟಕಡೆಯ ಸಮಾಜ ಇದೆ ಅವ್ರನ್ನ ಮೇಲ್ಕೆತ್ಕೊಂಬರೋದನ್ನ ಎಂಪವರ್ಮೆಂಟ್ ಅಂತಾರೆ. ಅದನ್ನು ಆ್ಯಕ್ಚುಲಿ ಕಲ್ಯಾಣ ಯೋಜನೆ ಅನ್ನೋದು. ನೀವು ನನ್ನ ಹೆಂಡತಿಗೂ ಫ್ರೀ, ಮಾದೇವಪ್ಪ ನಿನ್ನ ಹೆಂಡತಿಗೂ, ಕಾಕಾ ಸಾಹೇಬ್ ನಿನ್ನ ಹೆಂಡತಿಗೂ ಫ್ರೀ, ಕುಮಾರಸ್ವಾಮಿಗೂ ಫ್ರೀ ಅಂದರೆ ಅದನ್ನ ಯಾರು ಅದನ್ನು ಫ್ರೀಬಿ ಅಂತಾರೆ. ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫ್ರೀಬಿ ಆ್ಯಂಡ್ ವೆಲ್ಫೇರ್. ನೀವು ಯಾರು ಹಸಿದವ್ರಿಗೆ ಅನ್ನ ಕೊಡ್ತಿರಲ್ಲ ಅದು ವೆಲ್ಫೇರ್. ಹೊಟ್ಟೆ ತುಂಬಿದವನಿಗೆ ಬೇಡ ಅಂದರೂ ಒಳಗೆ ತುರುಕ್ತಿರಲ್ಲ, ದಟ್ ಈಸ್ ಕಾಲ್ಡ್ ಫ್ರೀಬಿ. ಅದಕ್ಕೆ ಹೇಳೋದು ದಿಸ್ ಇಸ್ ನಾಟ್ ವೆಲ್ಫೇರ್. ವಿ ಆರ್ ಯಾವತ್ತೂ ತಿಳ್ಕೊಳ್ಳಿ, ಯಾವುದೇ ವಿರೋಧ ಪಕ್ಷಗಳು ಬಡವರಿಗಾಗಲಿ ದಲಿತರಿಗಾಗಲಿ ಇನ್ನೊಂದಾಗಲಿ ಅದಕ್ಕೆ ವಿರೋಧ ಇರಲ್ಲ. ಈ ಸಲ ಇವ್ರು ಮಾಡಿದ್ರಲ್ಲ ಫ್ರೀಬಿ ಸ್ಕೀಮ್ ಅಂತ, ಇಟ್ ಇಸ್ ಅವ್ರ ಸ್ಟ್ರಾಟಜಿಸ್ಟ್ ಏನಿದೆ ಅವ್ರು ಮಾಡ್ಕೊಂಬಂದಿರೋದೇ ಹಂಗೆ. ನಿನಗೂ ಎಲ್ಲರಿಗೂ 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 ಕೊಡ್ತೀನಿ ಅಂತಲೇ ಮಾಡಿರೋದು. ಇವತ್ತು ಎಲ್ಲರಿಗೂ ಅಂದರೆ ಅವ್ರಿಗೇನೋ ಏನೋ ಎಕನಾಮಿಕಲ್ ಯೋಚನೆ ಮಾಡ್ತಾ ಇಲ್ಲ, ಸೋಷಿಯಲ್ ಯೋಚನೆ ಮಾಡ್ತಾ, ಸೋಷಿಯಲ್ ಜಸ್ಟಿಸ್ ಎಲ್ಲಿದೆ?
ಈಗ ಪಿಕ್ಚರ್ಗೆ ಯಾರೋ ಮಾಲಕ್ ಪಿಕ್ಚರ್ಗೆ ಹೋಗೋರ್ಗು 2000 ರೂಪಾಯಿ ಕೊಡ್ತಾ ಇದ್ದೀರಾ, ಯಾರೋ ಊಟ ಮಾಡೋರ್ಗೂ ಕೊರತೆ ಇರೋರ್ಗು 2000 ಮಾಡಿದವ್ರಿಗೂ 2000 ರೂಪಾಯಿ ಕೊಡ್ತಾ, ಇಸ್ ಇಟ್ ಎ ಸೋಷಿಯಲ್ ಜಸ್ಟಿಸ್? ನೀವು ನಿಮ್ಮ ಸ್ಕೀಮ್ ಮಾಡಿದ್ರಲ್ಲ, ಫಸ್ಟ್ ಆಫ್ ಆಲ್ ಯು ಆರ್ ಕಮಿಟೆಡ್ ಟು ದ ಪೀಪಲ್, ದಟ್ ಇಟ್ ಸೆಲ್ಫ್ ರಾಂಗ್. ಅಬ್ಬೇಸೆ ತಪ್ಪು. ಇವಾಗ ಕೂತ್ಕೊಂಡು ನಾವು ಸೋಷಿಯಲಿ ಹಿಂಗ ಹಂಗೆ ಇದೆ, ಎಕನಾಮಿಕಲ್ ಹಿಂಗಾಗುತ್ತೆ, ವಿರೋಧ ಪಕ್ಷಗಳು ತಲೆ ಇಲ್ಲದೆ ಮಾತಾಡ್ತಾರೆ ಅನ್ನೋದಲ್ಲ. ಇಟ್ ಈಸ್ ಗಿವನ್ ಅ ಗೋಲ್ಡನ್ ವರ್ಡ್. ನೀವು ನೀವೇನು ನಿಂತ್ಕೊಂಡು ಹೇಳಿರೋದು? ಆಮೇಲೆ ಎಲೆಕ್ಟ್ರಿಸಿಟಿದು ಒಂದು ಹೇಳ್ತೀನಿ ನೋಡಿ, ಡಿ ಕೆ ಶಿವಕುಮಾರ್ ಸಾಹೇಬರು ಗೃಹಲಕ್ಷ್ಮಿ ಏನು ಗೃಹ ಜ್ಯೋತಿ ಲಾಂಚ್ ಮಾಡೋ ದಿನ 200 ಯೂನಿಟ್ ಅರ್ಥ ಆಯ್ತಾ ಇದು ಹೆಂಗೆ ಅಂತ, 1.5 ಸಾವಿರ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ಲು, 12 ತಿಂಗಳಿಗೆ 18,000 ಕೊಡ್ತಾ ಇದೀವಿ ಕಾಂಗ್ರೆಸ್ನವರು. ಅಷ್ಟು ಬರ್ತಿದ್ದವ್ರಿಗಲ್ಲ, ನಿಮಗೆ 18,000 ನಿಮಗೆ ಸಿಗುತ್ತೆ. ಈಗ ಯಾಕೆ 200 ಯೂನಿಟ್? 200 ಯೂನಿಟ್ ಸೀಲಿಂಗ್ ಲಿಮಿಟ್, 200 ಯೂನಿಟ್ ಇಡ್ರಿ. ವಾಟ್ ಇಸ್ ದ ಪ್ರಾಬ್ಲಮ್ ನಿಮ್ಗೇನು ಅದರಿಂದ? ಏನು ಈಗ 18,000 ಏನೋ, ನೀವು 18,000 ಕೋಟಿ ಖರ್ಚು ಮಾಡ್ತಾ ಇದ್ದೀರ, ಡಜೆಂಟ್ ಮೇಕ್ 1 or 2,000 crores ಡಜೆಂಟ್ ಮೇಕ್ ಡಿಫ್ರೆನ್ಸ್, ಅಥವಾ ಅಷ್ಟಕ್ಕೆ ಬಂದು ನಿಂತ್ಕೊಂಡಿರ್ತದೋ? ಬಟ್ ನೀವು ದ ವೇ ಯು ಕ್ಯಾಲ್ಕುಲೇಟೆಡ್ ಅವರೇಜ್, ಅದನ್ನು ನೀವು ಸರಿ ಮಾಡಿ ಮಾರ್ಗಸೂಚಿ ಮಾಡ್ಲಿಕ್ಕೆ ಹೋದ್ರೆ ಅದನ್ನ ಕೂರ್ಸೋದಕ್ಕೆ ಒಂದು ವರ್ಷ ಬೇಕಾಗುತ್ತೆ ಮಾರ್ಗಸೂಚಿ ಮಾಡಬೇಕು. ಈಗ ಸೋರಿಕೆ ಇವಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದಿರೋ ಇಲ್ಲೋ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದ ಒಂದು ಪ್ರಶ್ನೆ, ನಂದಲ್ಲ ಸೋಷಿಯಲ್ ಮೀಡಿಯಾದ ಪ್ರಶ್ನೆ. ಈಗ ಅರ್ಹ ಫಲಾನುಭವಿಗಳನ್ನು ಹುಡುಕೋದ್ರಲ್ಲಿ ವ್ಯತ್ಯಾಸಗಳಾಗೋದಿಲ್ಲ, ತಾರತಮ್ಯ ಆಗೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಕರೆದು ತಗೋ, ನಿಮ್ಮ ಮನೇಲಿ ಮಹಿಳೆಯದಾರ 2,000 ರೂಪಾಯಿ, ನೀನು ನಿರುದ್ಯೋಗಿನ ತಗೋ 3,000 ರೂಪಾಯಿ, ಹೀಗ ಆಗೋದಿಲ್ಲ ಅಂತ ಏನ್ ಗ್ಯಾರಂಟಿ ಅನ್ನೋದು ಪ್ರಶ್ನೆ ಇದೆ. ಇದರಿಂದ ಒಂದ್ ಹೇಳ್ತೀನಿ, ಪಾರ್ಟಿಗೂ ಬೆನಿಫಿಟ್, ಕೈಯಿಂದ ದುಡ್ಡು ಕೊಡದಲ್ಲೇ ಪಕ್ಷದ ಕಾರ್ಯಕರ್ತರನ್ನ ಖುಷಿಯಾಗಿಡ್ಬೋದು, ಅವ್ರ ಕುಟುಂಬನ ಖುಷಿಯಾಗಿಡ್ಬೋದು. ಇನ್ನೊಂದ್ ಕಡೆಯಲ್ಲಿ ಯಾರಿಗೆ ಹೋಗ್ತಿದೆ ಬೆನಿಫಿಟ್? ಪಕ್ಷದ ಕಾರ್ಯಕರ್ತರಿಗೆ. ಹೀಗ ಆಗೋದಿಲ್ವಾ ಅನ್ನೋದು ಪ್ರಶ್ನೆ ಸೋಷಿಯಲ್ ಮೀಡಿಯಾದ ನೀವು ಉತ್ತರ ಕೊಡಿ. ನೋಡಿ, 1,30,00,000 ಕುಟುಂಬಗಳು ಬಿ ಪಿ ಎಲ್ ಇದ್ದಾವೆ, 35-40 ಲಕ್ಷ ಕುಟುಂಬಗಳು ಎ ಪಿ ಎಲ್ ಇದ್ದಾವೆ, ಎಲ್ಲರಿಗೂ ಫ್ರೀ ಅಂತ ಹೇಳಿದಾಗ, ಎಲ್ಲರಿಗೂ ಅವಕಾಶ ಸಿಗ್ತದೆ ಅಂತಂದಾಗ, ಇಲ್ಲ ನನ್ನ ಕಾರ್ಯಕರ್ತರ ನಿಮ್ಮ ಕಾರ್ಯಕರ್ತರ ಅಂತ ಬರಲ್ಲ, ಎಲ್ಲ ಜನಸಾಮಾನ್ಯರು ಎಲ್ಲರಿಗೂ ಬರುತ್ತೆ ಅಂತ. ಸಿ, ಇದು ನಾನು ಮೇನ್ ಆಗಿ ಏನು ಗಮನಿಸ್ಬೇಕಾದ ಗೊತ್ತಾ ಇದರೊಳಗೆ? ನೋಡಿ, ಮಹಿಳೆ ಪುರುಷ ಪ್ರಧಾನ ಸಮಾಜ ಅಂತಿದ್ದುದು, ಮಹಿಳೆಯರಿಗೆ ಸಮಾಜದೊಳಗೆ ಎಲ್ಲ ಆಕ್ಟಿವಿಟಿನಲ್ಲಿ ಪಾಲ್ಗೊಳ್ಳೋ ಅವಕಾಶ ಬಸ್ ಪ್ರಯಾಣ ನಂಬರ್ 1 ಎಲ್ಲ ಮಹಿಳೆಯರಿಗೆ, ಅದು ನೋ ತಾರತಮ್ಯನೇ ಇಲ್ಲ, ಯಾರು ಸ್ಟೇಟಸ್ ಇಲ್ಲ, ಆಗೋ ಚಾನ್ಸಸ್ ಇಲ್ಲ. ಒಂದು ಅಲ್ಲ ಸೋರಿಕೆ ಬಗ್ಗೆ ಹೇಳ್ತಲ್ಲ, ಅದಕ್ಕೆ ಮಹಿಳಾ ಕೋಡಿ ಇಲ್ಲ ಕೇಸ್ ಕೊಟ್ರಲ್ಲ. ಸಿ, ಮಹಿಳಾ ಆತ್ಮಗೌರವ ಮತ್ತೆ ಸ್ವಾವಲಂಬತನ ಸ್ವಾಭಿಮಾನತನ ಇದು ಇವಾಗ ಹೆಚ್ಚಿಗೆ ಆಗ್ತದೆ. ನೋಡಿ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಆಮೇಲೆ ಅಕ್ಕಿ. ಸಿ, ಯಾವಾಗಲೂ ಮಹಿಳೆಯರು ಏನಾಗ್ತದೆ ಅಂದ್ರೆ, ಎಷ್ಟು ಅರ್ಧ ಕುಟುಂಬಗಳಲ್ಲಿ 50% ಕುಟುಂಬಗಳು, ರಾಜ್ಯದ 50% ಕುಟುಂಬಗಳಲ್ಲಿ ಮನೆಯಲ್ಲಿ ಪುರುಷ ಪ್ರಧಾನ ಸಮಾಜ ಇದ್ದಾಗ ಕೇಳಿನೆ ಯಾವಾಗಲೂ ಇದಕ್ಕೆ ಬಿಲ್ ಕಟ್ಟಬೇಕು, ಇದಕ್ಕೆ ಅಕ್ಕಿ ತೊಗೊಂಬರ್ಬೇಕು, ಇದಕ್ಕೆ ದುಡ್ಡು ಬೇಕು ಅಂತ. ಸ್ವಾವಲಂಬನತನ ಈಗ ಇಲ್ಲ ಅಂದ್ರೆ, ಪರಾವಲಂಬತನ ಇಲ್ಲ, ಸ್ವಾವಲಂಬತನ ಆಗ್ತದೆ, ಒಂದು ಆತ್ಮಗೌರವ ಹೆಚ್ಚಿಗೆ ಆಗ್ತದೆ. ಈ ಯೋಜನೆಯನ್ನ ಏನಂದ್ರೆ, ಕೇಳಿ, ಯಾರು ಒಬ್ಜೆಕ್ಟ್ ಮಾಡ್ತಾ ಇಲ್ಲ, ಅರ್ಹರ ಅಲ್ಲದೆ ಅದನ್ನ ಹೇಳ್ತೀನಿ ನೋಡಿ. ಸ್ವಾವಲಂಬನೆ ಮತ್ತೆ ನೆಮ್ಮದಿಯ ಗ್ಯಾರಂಟಿ ಈ ಯೋಜನೆಯಿಂದ ಮಹಿಳೆಯರಿಗೆ, ಸ್ವಾವಲಂಬನೆ ಆತ್ಮಗೌರವ ಮತ್ತೆ ನೆಮ್ಮದಿಯ ಗ್ಯಾರಂಟಿ ಈ ಯೋಜನೆಯಿಂದ ಇದೆ. ನೀವ್ ಹೇಳ್ದಂಗೆ ಕರೆಕ್ಟ್, ಅನರ್ಹರು ಯಾರು ತಗೊಂಡ್ಬಿಡ್ತಾರ ಅಂತ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದೇ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತು ಹೇಳಿದ್ರು, ನನಗೂ ಬೇಡ ಅಂತ ನಾನು ಅದಿದ್ರೆ, ಯಾಕಂದ್ರೆ ತುಂಬಾ ಜನ ಹೇಳೋರು, ನನಗೆ 200 ರೂಪಾಯಿ ಪೆಟ್ರೋಲ್ ಆದ್ರೂ ಆಗ್ತೀನಿ ನಾನು, ನಾನು ಮೋದಿಗೋಸ್ಕರ ನಾನು ಗ್ಯಾಸ್ ನ ಬಿಟ್ಬಿಡ್ತೀನಿ, ಸಬ್ಸಿಡಿ ಬೇಕಾಗಿಲ್ಲ ನನಗೆ, ಈ ತರ ಹೇಳಿಕೆ ಕೊಡ್ತಾ ಇದ್ರು. ಆ ತರ ಏನಾದ್ರು ಇದ್ರೆ, ಆಮೇಲೆ ಅರ್ಹರು ಕೂಡ, ಯಾಕಂದ್ರೆ ತುಂಬಾ ಶ್ರೀಮಂತರಲ್ಲ ಇದನ್ನ ತಗೊಳ್ಳೋದು ಚೆನ್ನಾಗಿರಲ್ಲ, ಅಂತವ್ರು ಇದ್ರೆ ನೀವು ಬಿಡ್ಬೋದು, ಬಿಡ್ಬೋದು ಅಂತ ಅದನ್ನ ಹೇಳಿದ್ದಾರೆ. ಇದು ಬಿಗಿನಿಂಗು. ಸಿ, ನೀವ್ ಹೇಳ್ತಾರತಕ್ಕ ಯಾರು ಅನರ್ಹರಿದ್ರೆ ಅದನ್ನ ಅವ್ರನ್ನ ತೆಗಿಲಿಕ್ಕೆ, ಅರ್ಹರಿದ್ರೆ ಅವ್ರನ್ನ ತಗೊಳ್ಲಿಕ್ಕೆ ಅವಕಾಶಗಳು ಇರ್ತವೆ ಯಾವಾಗ್ಲೂ, ಅದನ್ನ ಮುಂದೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ನಿರಂತರ ಪ್ರಕ್ರಿಯೆ ಇವೆಲ್ಲ, ಈ ಯೋಜನೆಗಳು ಜನ ಹೇಳಿಲ್ಲ. ಸಿದ್ದರಾಮಯ್ಯ ಅವರು ಇದು ಅವ್ರ ಟರ್ಮ್ ಇರೋ ತನಕನ ಅಥವಾ ಕಾಂಗ್ರೆಸ್ ಸರ್ಕಾರ ಇರೋ ಟೈಮ್ ತನಕನ, 5 ವರ್ಷ ಇನ್ನು 20 ವರ್ಷ ಈ ಯೋಜನೆಗಳು ಇರಲಿ, 20 ವರ್ಷ ಇನ್ನು 20 ವರ್ಷ ಯೋಜನೆಗಳು ಇರಲಿ, ಜನಗಳು ಇರ್ಲಿ ಅಲ್ಲ, ಯಾವಾಗ ತನಕ ಇರುತ್ತೆ ಅನ್ನೋದು ಇರ್ಲಿ, ನಿಮ್ಮ ಆಶಾ ಭಾವನೆ. ಅದಕ್ಕೆ ನಾವು ನಮಗೆ ಸರ್ಕಾರ ಕೊಟ್ಟಿರೋದು 5 ವರ್ಷ, 5 ವರ್ಷ ಗ್ಯಾರಂಟಿ ಇದ್ದೇ ಇರುತ್ತೆ. ಅದಾದ ನಂತರ ಮತ್ತೆ ನೀವು ಕಾಂಗ್ರೆಸ್ ಸರ್ಕಾರ ಮರು ಆಯ್ಕೆ ಮಾಡಿದ್ರೆ ಇನ್ನೂ 5 ವರ್ಷ ಇದ್ದೇ ಇರುತ್ತೆ. ಇನ್ನು 20 ವರ್ಷ ನೀವು ಕಾಂಗ್ರೆಸ್ ಆಯ್ಕೆ ಮಾಡ್ತೀರಾ, 20 ವರ್ಷ ಇದ್ದೇ ಇರುತ್ತೆ. ಒಂದೇನ್ ಗೊತ್ತಾ, ನನ್ನ ಸಿಕ್ಕಿ ಪ್ರಕಾರ ಅಕಸ್ಮಾತ್ ಬೇರೆ ಪಕ್ಷಗಳು ಬಂದ್ರೆ ಅವೇನ್ ತೆಗಿಯಲ್ಲ, 7 ಕೆಜಿ 4 ಕೆಜಿ ಮಾಡಿದ್ರು ಬಿಜೆಪಿ ಅವರು ಅನ್ನ ಬಗೆ ಅಕ್ಕಿನ, ಅದನ್ನ ಬೇಕಾದ್ರೆ ಮಾಡ್ತಾರೆ, ಆತರ ಮಾಡ್ತಾರೆ ಹೊರತು ತೆಗಿಲಿಕ್ಕೆ ಆಗಲ್ಲ. ಯಾಕಂದ್ರೆ ಇದು ನಿಜವಾಗ್ಲೂ ಜನಗಳಿಗೆ ಬೇಕಿದೆ. ಇವ್ರೇನ್ ಮಾಡಿದಾರೆ, ಇವ್ರು ಹಸು ಕೊಟ್ಬಿಟ್ಟವ್ರೆ, ನೆಕ್ಸ್ಟ್ ಬಂದವರು ಆನೆ ಕೇಳ್ತಾರೆ, ಹಸುಗಳ ಆನೆ ಕೊಡ್ರಿ ಈಗ. ಮುಂದೆ ಏನು ಕಮ್ಮಿ ಮಾಡಕ್ ಆಗಲ್ಲ ಜನಗಳಿಗೆ. ನೀವು ಕಲ್ಸಿದ ಮೇಲೆ ಯು ಕೆನಾಟ್ ಕಂಟ್ರೋಲ್ ದಿಸ್. ಬಟ್ ಒಂದು ಅಪ್ರಿಶಿಯೇಟ್ ಮಾಡಬೇಕು, ಆರ್ಥಿಕ ವಿಶ್ಲೇಷಕರು ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡೋದು. ನಾನು ಆ ವಿಶ್ಲೇಷಣೆಗಳು ಕೇಳೇ ಇರಲಿಲ್ಲ, ತುಂಬಾ ಅದ್ಭುತವಾಗಿ ವಿಶ್ಲೇಷಣೆ ಮಾಡೋದು. ಕೃಷ್ಣರಾಜ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿದ್ರೆ. ನೋಡಿ, 5 ಯೋಜನೆಗಳಲ್ಲಿ ಅಕ್ಕಿ ಬಗ್ಗೆ
ಒಂದು ಯೋಜನೆ ಬಿಟ್ಬಿಟ್ರೆ ಇನ್ಯಾವುದನ್ನು ಬಿಪಿಎಲ್ ಅವರಿಗೆ ಮಾತ್ರ ಅಂತ ಅಪ್ಲೈ ಇಲ್ವೇ ಇಲ್ಲ. ಎಲ್ಲಾ ಶ್ರೀಮಂತರುಗಳಿಗೆ ಯಾರು ಹೆಚ್ಚು ತಿಂದು ಆಗ್ಲೇ ವಾಕರ್ ಯಾವಾಗ ಅನುಷ್ಠಾನ ಆಗುತ್ತೆ, ಇನ್ನು ಒಂದ್ ತಿಂಗಳು ಇದೆಯಲ್ಲ ಟೈಮ್, ಆ ಒಂದ್ ತಿಂಗಳಲ್ಲಿ ಅನುಷ್ಠಾನ ಆಗುವಾಗ ಮತ್ತಿದೆ ಚರ್ಚೆ, ಇದೇ ಚಾಲೆಂಜು, ಅನುಷ್ಠಾನ ಯಾವ ರೀತಿ ಮಾಡ್ತಾರೆ ಅಂತ. ನಮ್ಮ ಎಲ್ಲರ ಒಂದೇ ಒಪಿನಿಯನ್ ಏನಂತಂದ್ರೆ, ಅರ್ಹರಿಗಾಗೋದಿದ್ರೆ ಯಾರು ಕೂಡ ಅಬ್ಜೆಕ್ಟ್ ಮಾಡೋದಿಲ್ಲ. ಸಮಯ ಇದ್ದಷ್ಟೇ, ಧನ್ಯವಾದ ಎಲ್ರಿಗೂ ಕೂಡ. ಅರ್ಹರಿಗೆ ಈ ಗ್ಯಾರಂಟಿ ಯೋಜನೆಗಳನ್ನ ತಲುಪಿಸುವ ನಿಟ್ಟಿನಲ್ಲಿರುವ ಚಾಲೆಂಜಸ್ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಫೇಸ್ ಮಾಡೋದು ಅನಿವಾರ್ಯ ಕೂಡ. ಯಾವ ರೀತಿ ಎದುರಿಸುತ್ತೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. To the point.